आत्मीय विद्यार्थिगळे फिजिक्स पीपल चैनल गे स्वागत सुस्वागत विद्यार्थिगळे इवत्तिन क्लास अल्ली नावु 2021ने सालिन केसीईटी फिजिक्स क्वेश्चन पेपर अन्नु सॉल्व माड्लिक्के होग्ता इद्दीवि कंप्लीट सॉल्यूशन्स हागाद्रे इल्ली नानु तेगेदुकोंडिरतक्कंत क्वेश्चन पेपर इन वर्षन बंदुबिट्टु A2 वर्षन चिल्ड्रन इदु क्वेश्चन पेपर ना वर्षन यावुदंद्रे वर्षन कोड A2 वर्षन कोड A2 हागाद्रे बन्नी सॉल्व माडोण फस्ट क्वेश्चन एनिदे नोडि स्क्रीन मेले फस्ट क्वेश्चन बर्ता इदे जस्ट गो थ्रू दि क्वेश्चन द क्वेश्चन सेज दैट इन ए न्यूक्लियर रिएक्टर हेवी न्यूक्लियाई इज नॉट यूज्ड एज मॉडरेटर्स बिकॉज अंत केळिदारे ऑप्शन ए दे विल ब्रेकअप ऑप्शन बी एलास्टिक कोलिजन ऑफ न्यूट्रॉन्स विथ हेवी न्यूक्लियाई विल नॉट स्लो देम डाउन ऑप्शन सी द नेट वेट ऑफ द रिएक्टर वुड बी हाई एंड ऑप्शन डी सब्सटेंसेस विथ हेवी न्यूक्लियाई डू नॉट ऑकर इन ए लिक्विड और गैसियस स्टेट एट रूम टेम्परेचर नाल्कु ऑप्शन इवे करेक्ट ऑप्शन ऐनागुत्तदंद्रे विद्यार्थिगळे ऑप्शन बी ऑप्शन बी वुड बी द राइट आंसर याके सर ऑप्शन बी करेक्ट आगुत्तदे याकंद्रे इफ द न्यूक्लियाई इज हेवी सपोज न्यूक्लियाई एनादरू हेवी इत्तंद्रे सपोज न्यूक्लियाई एनादरू हेवी इत्तंद्रे दे विल नॉट क्यारी इनफ मोमेंटम आफ्टर कोलिजन कोलिजन आद तक्षण अवु एनु माडोदिल्ल अंद्रे विद्यार्थिगळे ನಮಗೆ ರಿಯಾಕ್ಷನ್ಗೆ ಬೇಕಾಗಿರ್ತಕ್ಕಂತಹ ಅವಶ್ಯಕತೆಯಾಗಿರ್ತಕ್ಕಂತಹ ಮೊಮೆಂಟಮನ್ನು ಏನು ಮಾಡೋದಿಲ್ಲ ಅಂದರೆ ಅದು ಕ್ಯಾರಿ ಮಾಡೋದಿಲ್ಲ ಹೆನ್ಸ್ ನ್ಯೂಟ್ರಾನ್ಸ್ ವಿಲ್ ನಾಟ್ ಅಲೌಡ್ ಎಫೆಕ್ಟಿವ್ಲಿ ಇದು ಎಕ್ಸ್ಪ್ಲನೇಷನ್ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಫ್ ದ ನ್ಯೂಕ್ಲಿಯೈ ಈಸ್ ಹೆವಿ ದೇ ವಿಲ್ ನಾಟ್ ಕ್ಯಾರಿ ಇನಫ್ ಮೊಮೆಂಟಮ್ ಆಫ್ಟರ್ ಕೊಲಿಜನ್ ಹೆನ್ಸ್ ನ್ಯೂಟ್ರಾನ್ಸ್ ವಿಲ್ ನಾಟ್ ಅಲೌಡ್ ಎಫೆಕ್ಟಿವ್ಲಿ ಅದಕ್ಕೋಸ್ಕರ ನ್ಯೂಟ್ರಾನ್ಸ್ಗಳನ್ನು ನಾವೇನು ಮಾಡೋದಿಲ್ಲ ಅಂದರೆ ಯೂಸ್ ಮಾಡೋದಿಲ್ಲ ಮಾಡರೇಟ್ಗಳಲ್ಲಿ ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್ ಓಕೆ ಸೊ ಕಮಿಂಗ್ ಟು ಸೆಕೆಂಡ್ ಕ್ವೆಶನ್ ಕ್ವೆಶನ್ ನಂಬರ್ 2 ಸರ್ಕ್ಯೂಟ್ ಡೈಗ್ರಾಮನ್ನು ಕೊಟ್ಟಿದ್ದಾರೆ ಯಾವ ಗೇಟ್ ಅಂತ ನಾನು ಇಲ್ಲಿ ಹೇಳಬೇಕು ಹೌದಾ ಇನ್ಪುಟ್ ಔಟ್ಪುಟ್ ಎಲ್ಲವನ್ನು ಕೊಟ್ಟಿದ್ದಾರೆ ಎಸ್ ಆನ್ಸರ್ ಈಸ್ ಕರೆಕ್ಟ್ ಯಾವುದು ಆಪ್ಷನ್ ಬಿ ಆ್ಯಂಡ್ ಗೇಟ್ ವುಡ್ ಬಿ ದ ರೈಟ್ ಆನ್ಸರ್ ಯಾಕೆ ಸರ್ ಆ್ಯಂಡ್ ಗೇಟ್ ಹೇಗಾಗ್ತದೆ ಸರ್ ನೋಡಿಲಿ ದ ಸರ್ಕಿಟ್ ಶೋನ್ ಇನ್ ಫಿಗರ್ ಇಲ್ಲಿ ನೋಡಿ ಸರ್ಕಿಟ್ ಏನು ಕೊಟ್ಟಿದ್ದಾರಲ್ಲ ಫಿಗರಲ್ಲಿ ಅವುಗಳ ಏನಿದೆ ಅಂದರೆ 2 ಗೇಟ್ಸ್ ಶೋನ್ ಆರ್ ನ್ಯಾಂಡ್ ಗೇಟ್ಸ್ ದ ಇನ್ಪುಟ್ ಆಫ್ ದ ಫಸ್ಟ್ ಗೇಟ್ ಏನು ಬರಿಬೋದು ಅಂದರೆ ಅಂದರೆ ನಾನೇನು ಬರೀತೀನಂದರೆ ನೋಡಿ ಒಂದು ಸ್ವಲ್ಪ ಲಕ್ಷ ಕೊಡಿ ದ ಸರ್ಕಿಟ್ ಕ್ಯಾನ್ ಬಿ ಶೋನ್ ಇನ್ ಫಿಗರ್ ದ 2 ಗೇಟ್ಸ್ ಶೋನ್ ಆರ್ ನ್ಯಾಂಡ್ ಗೇಟ್ಸ್ ಕೊಟ್ಟಿರ್ತಕ್ಕಂಥ ಎರಡು ಗೇಟ್ಗಳು ಎಂಥದ್ದು ವಿದ್ಯಾರ್ಥಿಗಳೇ ನ್ಯಾಂಡ್ ಗೇಟನ್ನು ಕೊಟ್ಟಿದ್ದಾರೆ ಹೌದಾ ನೋಡಿ ಫಸ್ಟ್ ಗೇಟಿನ ಔಟ್ಪುಟ್ಟನ್ನು ಮೊದಲು ತಿಳ್ಕೊಂಬಿಡಿ ಗೇಟ್ ಯಾವುವು ನ್ಯಾಂಡ್ ಗೇಟು ಆ ಫಸ್ಟು ಗೇಟಿನ ಔಟ್ಪುಟ್ಟನ್ನು ನಾನೇನು ಬರಿಬೋದು ಅಂದರೆ ನೋಡಿ Y1 ಇಸ್ ಈಕ್ವಲ್ ಟು A.B ಇನ್ವರ್ಸ್ ಅಂತ ಬರಿಬೋದು ಹೌದಲ್ವಾ ಓಕೆ ಈ ನೋಡಿ ಇದು ಔಟ್ಪುಟ್ ಆಫ್ ದ ಆ್ಯಂಡ್ ಗೇಟ್ ಈ ಔಟ್ಪುಟ್ಟನ್ನು ಸೆಕೆಂಡ್ ಗೇಟ್ಗೆ ನಾವು ಏನು ಮಾಡ್ತೀವಿ ಅಂದರೆ ಇನ್ಪುಟ್ಟಾಗಿ ಕೊಡ್ತೇವೆ ಹೌದಲ್ಲ ಹಾಗಾದರೆ ಏನಾಗ್ತದೆ ನೋಡಿ ಅದು Y is equal to ಏನಾಗ್ತದೆ ವಿದ್ಯಾರ್ಥಿಗಳೇ Y1 ಇನ್ವರ್ಸ್ ಹೌದಲ್ಲ ಔಟ್ಪುಟ್ ಏನು ಸಿಗ್ತದೆ ನೋಡಿ Y1 ಇನ್ವರ್ಸ್ ಹಾಗಾದರೆ ಇದನ್ನು ಒಂದು ಸ್ವಲ್ಪ ಸಾಲ್ವ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಏನಾಗ್ತದೆ ನೋಡಿ A.B A.B ಹೋಲ್ ಇನ್ವರ್ಸ್ ಹಾಗಾದರೆ ಇನ್ ಜನರಲ್ ಇದನ್ನು A.B ಇನ್ವರ್ಸ್
होल इनवर्स इज इक्वल टू ए डॉट बी. ಹಾಗಾದರೆ ಇದು ಯಾವ ಗೇಟಿನ ಕಾಂಬಿನೇಷನ್ನು? ಥಸ್ ದ ಗಿವನ್ ಕಾಂಬಿನೇಷನ್ ಬಿಹೇವ್ ಆ್ಯಸ್ ಅ ಆ್ಯಂಡ್ ಗೇಟ್. ಅದು ಏನಾಗಿ ಬಿಹೇವ್ ಮಾಡ್ತದೆ ಅಂದರೆ ಆ್ಯಂಡ್ ಗೇಟ್ ಆಗಿ ಬಿಹೇವ್ ಮಾಡ್ತದೆ. ಅಂಡರ್ಸ್ಟುಡ್? ಓಕೆ, ಸೊ ಕಮಿಂಗ್ ಟು ಥರ್ಡ್ ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿದ್ಯಾರ್ಥಿಗಳು ಕ್ವಶನನ್ನು ಒಂದ್ಸತಿ ಓದಬೇಕು. ಹಾಂ, ಸೆಮಿ ಕಂಡಕ್ಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ ದ ವಿಡ್ತ್ ಆಫ್ ದ ಡೆಫ್ಲೇಷನ್ ರೀಜನ್ ಡಿಕ್ರೀಸಸ್. ಕರೆಕ್ಟ್ ಇದೆ, ಹೌದು. ಡೆಫ್ಲೇಷನ್ ರೀಜನ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಎಲ್ಲಿ? ಫಾರ್ವರ್ಡ್ ಬಯಾಸಲ್ಲಿ. ಕರೆಕ್ಟ್ ಇದೆ. ಆಪ್ಷನ್ ಬಿ ಏನಿದೆ ನೋಡಿ, ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್ ದ ಬ್ಯಾರಿಯರ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಅಂತೆ. ಕರೆಕ್ಟ್ ಇದೆ. ಪೊಟೆನ್ಷಿಯಲ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ ಬ್ಯಾರಿಯರ್ ಪೊಟೆನ್ಷಿಯಲ್. ಆಪ್ಷನ್ ಸಿ, ಫೋಟೋ ಡಯೋಡ್ ಈಸ್ ಆಪರೇಟೆಡ್ ಇನ್ ದ ರಿವರ್ಸ್ ಬಯಾಸ್. ಅದು ಕೂಡ ಕರೆಕ್ಟ್ ಇದೆ. ಫೋಟೋ ಡಯೋಡ್ಸು ಯಾವಾಗಲೂ ರಿವರ್ಸ್ ಬಯಾಸಲ್ಲಿ ವರ್ಕ್ ಆಗ್ತವೆ. ಆಪ್ಷನ್ ಡಿ ಏನ ನೋಡಿ, ಆ್ಯನ್ ಎಲ್ ಇ ಡಿ ಈಸ್ ಅ ಲೈಟ್ಲಿ ಡೋಪ್ಡ್ ಪಿ ಎನ್ ಜಂಕ್ಷನ್ ಡಯೋಡ್ ವಿಚ್ ಎಮಿಟ್ಸ್ ಸ್ಪಾಂಟೇನಿಯಸ್ ರೇಡಿಯೇಷನ್ ಆನ್ ಫಾರ್ವರ್ಡ್ ಬಯಾಸಿಂಗ್ ಅಂತೆ. ಈ ನಾಲ್ಕನೇ ಸ್ಟೇಟ್ಮೆಂಟು ತಪ್ಪಾಗಿದೆ ವಿತ್ ರೆಸ್ಪೆಕ್ಟ್ ಟು ಬಯಾಸ್, ವಿತ್ ರೆಸ್ಪೆಕ್ಟ್ ಟು ಎಲ್ ಇ ಡಿ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಲ್ ಇ ಡಿ ಆ್ಯಂಡ್ ಬಯಾಸ್, ಫೋರ್ತ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆ ಅಂದರೆ ವಿದ್ಯಾರ್ಥಿಗಳೇ, ರಾಂಗ್ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಬಾಕಿ ಮೂರು ಆಪ್ಷನ್ಸು ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ. ಅರ್ಥ ಆಗ್ಲಿಕ್ಕದಲ್ಲ. ಓಕೆ, ಸೊ ಕಮಿಂಗ್ ಟು ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನನ್ನು ವಿದ್ಯಾರ್ಥಿಗಳು ಒಂದ್ಸತಿ ಓದಬೇಕು. ಓದಿ. ಎಸ್, ಕ್ವಶನನ್ನು ಓದಿದ್ರ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ವಿ ನೋ ದ್ಯಾಟ್, ನಮಗೆ ಗೊತ್ತಿದೆ ಏನು, ಇ ಇಸ್ ಈಕ್ವಲ್ ಟು ಎಚ್ ಮ್ಯೂ. ಹೌದಾ? ಮ್ಯೂ ಅಂದರೆ ಸಿ ಅಪಾನ್ ಲ್ಯಾಮ್ಡಾ. ಯಾಕಂದರೆ ಮ್ಯೂ ಇಸ್ ಈಕ್ವಲ್ ಟು ಸಿ ಅಪಾನ್ ಲ್ಯಾಮ್ಡಾ, ನಮಗೆ ಗೊತ್ತಿದೆ. ಹಾಗಾದರೆ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಎಚ್ 6.6 × 10⁻³ ಇಂಟು ಸಿ ಅಂದರೆ ವೆಲಾಸಿಟಿ ಆಫ್ ಲೈಟ್ ಎಷ್ಟಿದೆ, 3 × 10⁸ ಇದೆ. ಡಿವೈಡೆಡ್ ಬೈ ಲ್ಯಾಮ್ಡಾ, ವೇವ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು, ಎಷ್ಟು ಕೊಟ್ಟಿದ್ದಾರೆ, 600 nanometer ಅಂತೆ. 600 nano ಅಂದರೆ 10⁻⁷. ಹೌದಾ? ಈಗ ನೋಡಿ, ಇದನ್ನು ನಾನೇನು ಮಾಡಬೇಕು, ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕು. ಏನು? ಐ ಶುಡ್ ಕನ್ವರ್ಟ್ ಎಲೆಕ್ಟ್ರಾನ್ ವೋಲ್ಟ್. ಈಗ ಎನರ್ಜಿದು ಯಾವುದರಲ್ಲಿ ಇರ್ತದೆ, ಜೌಲಲ್ಲಿ ಇರ್ತದೆ ಈ ಎನರ್ಜಿ. ಈ ಜೌಲಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನು ನಾನು ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ನಾನೇನು ಮಾಡಬೇಕು, ಐ ಶುಡ್ ಡಿವೈಡ್ ವಿತ್ 1.6 × 10⁻¹⁹. ಹಾಗಾದರೆ ಇದನ್ನು ಸಾಲ್ವ್ ಮಾಡಿ ಎಷ್ಟು ಬರ್ತದೆ ನೋಡಿ, 2.06 ಎಲೆಕ್ಟ್ರಾನ್ ವೋಲ್ಟ್ ವುಡ್ ಬಿ ದ ರೈಟ್ ಆನ್ಸರ್. ಹಾಗಾದರೆ ಏನಾಗ್ತದೆ ನೋಡಿ ಇಲ್ಲಿ ಕರೆಕ್ಟ್ ಆಪ್ಷನ್ನು, ಫಾರ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಟು ಬಿ ಡಿಟೆಕ್ಟೆಡ್ ಬೈ ದ ಫೋಟೋ ಡಯೋಡ್. ಫೋಟೋ ಡಯೋಡು ಯಾವಾಗ ಇನ್ಸಿಡೆಂಟ್ ರೇಡಿಯೇಷನನ್ನು ಡಿಟೆಕ್ಟ್ ಮಾಡ್ತದಂದರೆ ವಿದ್ಯಾರ್ಥಿಗಳೇ, ಇಫ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಫೋಟಾನ್ ಶುಡ್ ಬಿ ಗ್ರೇಟರ್ ದ್ಯಾನ್ ಬ್ಯಾಂಡ್ ಗ್ಯಾಪ್. ಇನ್ಸಿಡೆಂಟ್ ರೇಡಿಯೇಷನ್, ಆ ಫೋಟಾನಿನ ಇನ್ಸಿಡೆಂಟ್ ರೇಡಿಯೇಷನಿನ ಎನರ್ಜಿ ಯಾವುದಕ್ಕಿಂತ ಜಾಸ್ತಿ ಇರಬೇಕು, ಬ್ಯಾಂಡ್ ಗ್ಯಾಪ್ ಎನರ್ಜಿಕ್ಕಿಂತ ಜಾಸ್ತಿ ಇರಬೇಕು. ದಿಸ್ ಈಸ್ ಟ್ರೂ ಓನ್ಲಿ ಫಾರ್ ಡಿ ಟು ಚಿಲ್ಡ್ರನ್. ಈ ನಾಲ್ಕು ಆಪ್ಷನ್ಗಳಲ್ಲಿ ಇದು ಯಾವುದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಅಂದರೆ ಡಿ ಟು ಡಯೋಡ್ಗೆ ಇದು ಕರೆಕ್ಟ್ ಆಗ್ತದೆ. ಸೊ ದೇರ್ ಫೋರ್ ಡಿ ಟು ಡಯೋ ವಿಲ್ ಡಿಟೆಕ್ಟ್ ದಿಸ್ ರೇಡಿಯೇಷನ್. ಡಿ ಟು ಮಾತ್ರ ಏನು ಮಾಡ್ತದೆ ಅಂದರೆ ಈ ರೇಡಿಯೇಷನನ್ನು ಡಿಟೆಕ್ಟ್ ಮಾಡ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಸೊ ಕಮಿಂಗ್ ಟು ಫಿಫ್ತ್ ಕ್ವಶನನ್ನು ಓದಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಗ್ರಾಫನ್ನು ಕೊಟ್ಟಿದ್ದಾರೆ. ಫಾರ್ ಎ ಬಾಡಿ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ದ ಫಾಲೋವಿಂಗ್ ವಿ ಟಿ ಗ್ರಾಫ್ ಈಸ್ ಆಪ್ಟೇನ್ಡ್ ಅಂತಿದೆ. ಹಾಗಾದರೆ ಅಕಾರ್ಡಿಂಗ್ ಟು ದ ಗ್ರಾಫ್ ದ ಡಿಸ್ಪ್ಲೇಸ್ಮೆಂಟ್ ಡ್ಯೂರಿಂಗ್, ನಾಲ್ಕು ಆಪ್ಷನ್ ಇವೆ. ದ ಡಿಸ್ಪ್ಲೇಸ್ಮೆಂಟ್ ಡ್ಯೂರಿಂಗ್ ನಾಲ್ಕು ಆಪ್ಷನ್ ಇವೆ. ಏನು ಆಪ್ಷನ್ ಎ? ಆಪ್ಷನ್ ಎ, ಯೂನಿಫಾರ್ಮ್ ಆಕ್ಸಲರೇಷನ್ ಈಸ್ ಗ್ರೇಟರ್ ದ್ಯಾನ್ ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್.
ಆಪ್ಷನ್ ಬಿ ಯೂನಿಫಾರ್ಮ್ ಎಕ್ಸಲರೇಷನ್ ಈಸ್ ಲೆಸ್ ದ್ಯಾನ್ ದ್ಯಾಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್. ಆಪ್ಷನ್ ಸಿ ಯೂನಿಫಾರ್ಮ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ದ್ಯಾಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್. ಆ್ಯಂಡ್ ಆಪ್ಷನ್ ಡಿ ಯೂನಿಫಾರ್ಮ್ ಮೋಷನ್ ಈಸ್ ಜೀರೋ ಅಂತ. ಏನಾಗ್ಬೋದು? ಎಸ್, ಆಪ್ಷನ್ ಬಿ ಈಸ್ ಕರೆಕ್ಟ್ ಚಿಲ್ಡ್ರನ್. ಎಸ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಆಪ್ಷನ್ ಬಿ ಯಾಕೆ ಕರೆಕ್ಟ್ ಆಗ್ತದೆ ಸರ್? ಇಲ್ಲೋಡಿ, ನಮಗೊಂದು ಗೊತ್ತಿದೆ. ಏನು? ದ ಏರಿಯಾ ಅಂಡರ್ ಎ ಟಿ ಗ್ರಾಫ್. ಗೊತ್ತಿದೆ ನಿಮಗೆ, ಒಂದು ಥಿಯರಮ್ ಇತ್ತು ನೋಡಿ. ದ ಏರಿಯಾ ಅಂಡರ್ ಎ ಟಿ ಗ್ರಾಫ್, ವಿ ಟಿ ಗ್ರಾಫು, ಎ ಟಿ ಗ್ರಾಫು, ಎಕ್ಸ್ ಟಿ ಗ್ರಾಫ್ ಅಂತಿದ್ವು. ಹೌದಾ? ಇಲ್ಲೇನಾಗ್ತದೆ ನೋಡಿ, ಫ್ರಾಮ್ ದ ಗ್ರಾಫ್ ದ ಏರಿಯಾ ಅಂಡರ್ ಯೂನಿಫಾರ್ಮ್ ಆಕ್ಸಲರೇಷನ್, ಅಂದರೆ ಅದು ಟ್ರಾಪಿಜ್, ಒಂದು ಟ್ರಾಪಿಜ್ ಇದೆ ನೋಡಿ, ಅಂದರೆ ಏರಿಯಾ ಅಂಡರ್ ಟ್ರಾಪಿಜ್ಯ, ಅಂದರೆ ಟ್ರಾಪಿಜಿಯಂ ಈಸ್ ಲೆಸ್ ದ್ಯಾನ್ ಏರಿಯಾ ಡ್ಯೂರಿಂಗ್ ಯೂನಿಫಾರ್ಮ್ ವೆಲಾಸಿಟಿ, ಅಂದರೆ ಏರಿಯಾ ಆಫ್ ದ ಸ್ಕ್ವಯರ್. ಇಲ್ಲೋಡಿ, ತುಂಬ ಸುಲಭ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನಿದೆ, ಏರಿಯಾ ಅಂಡರ್ ಟ್ರಾಪಿಜಿಯಂ, ಹೌದಾ, ಈಸ್ ಲೆಸ್ ದ್ಯಾನ್ ಏರಿಯಾ ಅಂಡರ್ ಡ್ಯೂರಿಂಗ್ ಯೂನಿಫಾರ್ಮ್ ವೆಲಾಸಿಟಿ, ಅಂದರೆ ಯೂನಿಫಾರ್ಮ್ ವೆಲಾಸಿಟಿ ಏನದು? ಏರಿಯಾ ಅಂಡರ್ ಸ್ಕ್ವಯರ್, ಏರಿಯಾ ಅಂಡರ್ ಸ್ಕ್ವಯರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡಿ? ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಏನು? ಯೂನಿಫಾರ್ಮ್ ಆಕ್ಸಲರೇಷನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಯೂನಿಫಾರ್ಮ್ ಮೋಷನ್. ಹೌದಿಲ್ವಾ? ಓಕೆ, ಸೊ ಕಮಿಂಗ್ ಟು ಸಿಕ್ಸ್ತ್ ಕ್ವಶನನ್ನು ಓದಿ. ಹಾಂ, ಏನಿದೆ ಸಿಕ್ಸ್ತ್ ಕ್ವಶನ್ನು? ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಾಮ್ ರೆಸ್ಟ್, ಇಟ್ಸ್ ಆಕ್ಸಲರೇಷನ್ ಈಸ್ ಎ ವರ್ಸಸ್ ಟೈಮ್ ಟಿ ಈಸ್ ಶೋನ್ ಇನ್ ದ ಫಿಗರ್, ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವಿಲ್ ಬಿ ಅಂತೆ. ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮೇಲೆ ಇರ್ತಕ್ಕಂಥ ಕ್ವಶನ್ನು ತುಂಬ ಈಸಿ ಇದೆ ನೋಡಿ. ಫ್ರಾಮ್ ಎ ಟಿ ಗ್ರಾಫ್ ಥಿಯರಮ್ ಏನು ಹೇಳ್ತದೆ? ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು ದ ಏರಿಯಾ ಅಂಡರ್ ದ ಆಕ್ಸಲರೇಷನ್ ಟೈಮ್ ಗ್ರಾಫ್. ಹೌದಲ್ವಾ? ಏರಿಯಾ ಅಂಡರ್ ದಿ ಆಕ್ಸಲರೇಷನ್ ಟೈಮ್ ಗ್ರಾಫ್. ಹಾಗಾದರೆ ನಾನು ಹೇಗೆ ಬರೀತೆ ನೋಡಿ, ಫಸ್ಟ್ ಬರೆದ್ಬಿಡ್ತೀನಿ ನೋಡಿ. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಏನು? ಏರಿಯಾ ಅಂಡರ್ ಆಕ್ಸಲರೇಷನ್ ಟೈಮ್ ಕರ್ವ್ ಆರ್ ಟೈಮ್ ಗ್ರಾಫ್. ಹಾಗಾದರೆ ವೆಲಾಸಿಟಿ ಮ್ಯಾಕ್ಸಿಮಮ್ ಏನಾಗ್ತದೆ ನೋಡಿ. ನೋಡಿ, ಅಲ್ಲಿ ಚಿತ್ರದಲ್ಲಿ ಏನಿದೆ, ಡೈಗ್ರಾಮಲ್ಲಿ ಒಂದು ಟ್ರಯಾಂಗಲ್ ಇದೆ. ಟ್ರಯಾಂಗಲಿನ ಏರಿಯಾ ಏನಾಗ್ತದೆ? ಹಾಫ್ ಬೇಸ್ ಇಂಟು ಹೈಟ್. ಹೌದಲ್ವಾ? ಬೇಸ್ ಇಂಟು ಹೈಟ್. ಸೊ ಹಾಫ್ ಬೇಸ್ ಎಷ್ಟಿದೆ ನೋಡಿ ವಿದ್ಯಾರ್ಥಿಗಳೇ. ಎಸ್, ಬೇಸ್ ಎಷ್ಟಿದೆ? ಹೇಳಿ, ಕರೆಕ್ಟಾಗಿ ನೋಡಿ, ಹೇಳಿ ಬೇಸ್ ಎಷ್ಟಿದೆ? ಕರೆಕ್ಟ್ ಇದೆ. ಅಂದರೆ ನಾನೇನು ಬರಿಬೋದು ಅಂದರೆ, ಐ ಆಮ್ ಏಬಲ್ ಟು ರೈಟ್ 10 × 8 ಅಂತ ಬರೆದ್ಬಿಡ್ತಾನೆ. ಕರೆಕ್ಟ್ ಇದೆಲ್ಲ, 10 × 8. ಸೊ 1/2 × 80, ಸೊ 40 m/s ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಚಿಲ್ಡ್ರನ್. ಕ್ಲಿಯರ್ ಆಗಿದೆ? ಓಕೆ, ಸೊ ಕಮಿಂಗ್ ಟು ಸೆವೆಂತ್ ಕ್ವಶನ್. ಕ್ವಶನನ್ನು ಓದಿ, ಈ ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಮೋಷನ್ ಇನ್ನ ಪ್ಲೇನ್ ಮೇಲೆ ಇರ್ತಕ್ಕಂಥ ಕ್ವಶನ್. ಹಾಗಾದರೆ ಬನ್ನಿ ನೋಡೋಣ. ಹಾಂ, ವೆಲಾಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ವೆಲಾಸಿಟಿ ಆಫ್ ದ ಶೆಲ್ ನಮ್ಗೆ ಗೊತ್ತಿದೆ. ರೇಂಜ್ ಫಾರ್ಮುಲಾ, ಯು ಸ್ಕ್ವಯರ್ ಸೈನ್ 2θ ಡಿವೈಡೆಡ್ ಬೈ ಜಿ. ಹೌದಾ? ಸೊ ರೇಂಜ್ ಯಾವ ಮ್ಯಾಕ್ಸಿಮಮ್ ಇರ್ತದೆ? ವೆನ್ ಟೀಟಾ ಈಸ್ 40 degrees ಆರ್ ಮ್ಯಾಕ್ಸಿಮಮ್ ಇರ್ತದೆ, ಟೀಟಾ 45 degrees ಇದ್ದಾಗ. ಹೌದಾ? ಹಾಗಾದರೆ ಅವರು ಮ್ಯಾಕ್ಸಿಮಮ್ ರೇಂಜ್ ಅಂತ ಕೊಟ್ಟುಬಿಟ್ಟಿದ್ದಾರೆ, ಅಂದರೆ ಟೀಟಾ ಈಸ್ ಇಕ್ವಲ್ ಟು 45 degrees ಆಗ್ತದೆ. ಸೊ ಮ್ಯಾಕ್ಸಿಮಮ್ ರೇಂಜ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಪಾನ್ ಜಿ ಇಂಟು ಸೈನ್ 2 × 45 degrees. ಸೊ ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ, 2 × 45 ಅಂದರೆ ಎಷ್ಟು? 90. ಸೈನ್ 90 ಅಂದರೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? ಸೈನ್ 90 ಎಷ್ಟು? 1. ಸೊ ಇದೇನಾಗ್ತದೆ? ಯು ಸ್ಕ್ವೇರ್ ಅಪಾನ್ ಜಿ ಆಗ್ತದೆ.
maximum range u square upon g. ಹಾಗಾದರೆ ವೆಲಾಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡೋಣ. ರೇಂಜ್ ಕೊಟ್ಟಿದ್ದಾರೆ ಎಷ್ಟು, 16 kilometers ಅಂತ ಕೊಟ್ಟಿದ್ದಾರೆ ರೇಂಜ್. ರೇಂಜ್ ಎಷ್ಟಿದೆ, 16 kilometers. ಅಂದರೆ 16 × 10³ meters ಯು ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಜಿ ಜಿಯನ್ನು ನಾನು ಆಲ್ಮೋಸ್ಟ್ 10 ಅಂತ ತಗೋತಾನೆ, 10 m/s² 9.8 ಇದೆ ಬಟ್ 10 ಅಂತ ತಗೋತಾನೆ. ಹಾಗಾದರೆ 1600 × 10 ಯು ಸ್ಕ್ವೇರ್ ಅಪಾನ್ 10. ಸೊ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 1600 × 10. ಹಾಗಾದರೆ ವಿದ್ಯಾರ್ಥಿಗಳೇ ಇದು ಎಷ್ಟಾಗ್ತದೆ ನೋಡಿ, 16000. ಸೊ ಇದನ್ನು ಸ್ಕ್ವೇರ್ ರೂಟನ್ನು ಮಾಡಿ, ಸ್ಕ್ವೇರ್ ರೂಟ್ ಆಫ್ 16000 ಇಸ್ ಈಕ್ವಲ್ ಟು, ಸೊ 400 m/s ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಚಿಲ್ಡ್ರನ್. ಅಂಡರ್ಸ್ಟುಡ್ ಮೈ ಡಿಯರ್ ಚಿಲ್ಡ್ರನ್ಸ್? ಓಕೆ, ಸೊ ಕಮಿಂಗ್ ಟು ಏಟ್ತ್ ಕ್ವಶನ್ ಏಟ್ತ್ ಕ್ವಶನನ್ನು ಓದಿ ಒಂದ್ಸತಿ ನೋಡಿ. ಥಿಯರಿ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ದ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಆಲ್ವೇಸ್, ಎಸ್ ಏನು, ಈಸ್ ಆಲ್ವೇಸ್ ಪ್ಯಾರಬೋಲಾ. ಎಸ್, ಈಸ್ ಆಲ್ವೇಸ್ ಪ್ಯಾರಬೋಲಾ. ಪ್ಯಾರಬೋಲಾ ವುಡ್ ಬಿ ದ ರೈಟ್ ಆನ್ಸರ್. ಎಸ್, ಪ್ಯಾರಬೋಲಾ, ಆಪ್ಷನ್ ಡಿ. ಆಪ್ಷನ್ ಡಿ, ಪ್ಯಾರಬೋಲಾ ಇನ್ ದ ಆಬ್ಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಸೊ ಕಮಿಂಗ್ ಟು ನೈಂತ್ ಕ್ವಶನ್, ಸೊಲ್ಯೂಷನ್ 9. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಏನಿದೆ ನೋಡಿ, ಏನು ಕೊಟ್ಟಿದ್ದಾರೆ, ಫಾರ್ ಎ ಪ್ರೊಜೆಕ್ಟೈಲ್ ಮೋಷನ್ ದ ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ಆ್ಯಂಡ್ ಆಕ್ಸೆಲರೇಷನ್ ಈಸ್ ಮಿನಿಮಮ್ ಆ್ಯಂಡ್ ಇಟ್ ಈಸ್ ಅಕ್ಯೂಟ್ ಆಟ್ ಅಂತ. 2 times, 3 times, 2 points, 3 points, 4 points, ಓನ್ಲಿ 1 point ಅಂತೆ. ಸೊ ಲೆವೆಲ್ 1 ಕ್ವಶನ್, ಡೈರೆಕ್ಟ್ ಆನ್ಸರ್ ಆಪ್ಷನ್ ಎ ಈಸ್ ಕರೆಕ್ಟ್. ವೈ ಆಪ್ಷನ್ ಎ ಚಿಲ್ಡ್ರನ್? ಬಿಕಾಸ್ ಡ್ಯೂರಿಂಗ್ ದ ವೆಲಾಸಿಟಿ ಆ್ಯಂಡ್ ಆಕ್ಸೆಲರೇಷನ್ ಆರ್ ಅಕ್ಯೂಟ್. ಇಟ್ ಈಸ್ ಮಿನಿಮಮ್ ಓನ್ಲಿ ವೆನ್ ಇಟ್ ಹಿಟ್ಟಿಂಗ್ ದ ಗ್ರೌಂಡ್. ಇಲ್ಲೋಡಿ, ಈ ರೀತಿ ಒಂದು ನಾನೇನು ಮಾಡ್ತೇನೆ, ಆಬ್ಜೆಕ್ಟನ್ನು ಎಸಿತೇನೆ. ಇದು ವೈ ಆಕ್ಸಸ್ಸು, ಇದು ಎಕ್ಸ್ ಆಕ್ಸಸ್ಸು. ಒಂದು ಆಬ್ಜೆಕ್ಟನ್ನು ಯು ವೆಲಾಸಿಟಿಯಿಂದ ನಾನು ಎಸೆದ್ರೆ ಅದು ಪಾತ್ ಟ್ರೇಸ್ಡ್ ಬೈ ದಿ ಪ್ರೊಜೆಕ್ಟೈಲಿಸ್ ಪ್ಯಾರಾಬೋಲಾ. ನೋಡಿ, ಆಕ್ಸೆಲರೇಷನ್ನು ಮತ್ತು ವೆಲಾಸಿಟಿ ಯಾವಾಗ ಮಿನಿಮಮ್ ಇರ್ತದಂದರೆ ವಿದ್ಯಾರ್ಥಿಗಳೇ, ವ್ಯಾನ್ ಇಟ್ ಹಿಟ್ಟಿಂಗ್ ದ ಗ್ರೌಂಡ್. ಎರಡು ಸೇರಿಬಿಟ್ಟು, ಡ್ಯೂರಿಂಗ್ ದಿ ವೆಲಾಸಿಟಿ ಆ್ಯಂಡ್ ಆಕ್ಸೆಲರೇಷನ್ ಆರ್ ಅಕ್ಯೂಟ್, ಇಟ್ ಮಿನಿಮಮ್ ಓನ್ಲಿ ವ್ಯಾನ್ ಇಟ್ ಹಿಟ್ಟಿಂಗ್ ದ ಗ್ರೌಂಡ್. ಇದು ಯಾವಾಗ ಗ್ರೌಂಡಿಗೆ ಹಿಟ್ ಆಗ್ತಿರ್ತದಲ್ಲ ಅವಾಗ ಏನಿರ್ತದಂದರೆ ಆಕ್ಯೂಟ್ ಇರ್ತದೆ. ಓನ್ಲಿ 1 time ಚಿಲ್ಡ್ರನ್, ಓನ್ಲಿ 1 time. ಸೊ ದ್ಯಾಟ್ಸ್ ವೈ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಸೊ ಕಮಿಂಗ್ ಟು ಟೆಂತ್ ಕ್ವಶನ್, ಸೊಲ್ಯೂಷನ್ 10. ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ ಎಸ್, ಐ ಶುಡ್ ಕ್ಯಾಲ್ಕುಲೇಟ್ ವೈ ಕೋಆರ್ಡಿನೇಟ್ಸ್ ಆಫ್ ದ ಪಾರ್ಟಿಕಲ್ ಈಸ್ ಅಂತೆ. ಹಾಗಾದರೆ ಬನ್ನಿ ಏನಾಗ್ತದೆ ನೋಡಿ, ಲೆಟ್ ಮೀ ಸಾಲ್ವ್ ದಿಸ್ ಒನ್. ನೋಡಿ, ಇನಿಷಿಯಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ನಾನೇನು ಮಾಡ್ತೇನೆ, 10 j·m/s ಅಂತ ತಗೋತೇನೆ, ಕೊಟ್ಟುಬಿಟ್ಟಿದ್ದಾರೆ. ದ ಆಕ್ಸೆಲರೇಷನ್ 8 i·m + 2 j·m. ಓಕೆ, ನಮ್ಗೆ ಗೊತ್ತಿದೆ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಇಂಟು ಟಿ ಸ್ಕ್ವೇರ್ ಅಂತ ಗೊತ್ತಿದೆ. ಹೌದಾ? ಎಸ್, ಕೊಟ್ಟಿದ್ದಾರೆ ಕ್ವಶನಲ್ಲಿ. ಡಿಸ್ಪ್ಲೇಸ್ಮೆಂಟ್ ಏನಾದರೂ ಕೊಟ್ಟಿದ್ದಾರೆ ಇನ್ ದ ಫಾರ್ಮ್ ಆಫ್ ಎಕ್ಸ್ ಆ್ಯಂಡ್ ವೈ. ಬರ್ಕೊಂಬಿಡೋಣ, ಏನಾಗ್ತದೆ, ಎಕ್ಸ್ ಐ ಕ್ಯಾಪ್, ವೈ ಜೆ ಕ್ಯಾಪ್. ಯು ಯು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ, ಯು ಇಂಟು ಟಿ. ಯು ವಿದೆಯ ಕ್ವಶನಲ್ಲಿ, ಎಷ್ಟಿದೆ ನೋಡಿ ಯು, ಎಸ್ ಎಷ್ಟಾಗ್ತದೆ ನೋಡಿ, 4 × t² i·. ಪ್ಲಸ್ ಸಾಲ್ವ್ ಮಾಡಿ ನೋಡಿ ಏನಾಗ್ತದೆ ನೋಡಿ. ಹಾಂ, 10 t + t² × j·. ಇಷ್ಟು ಬರ್ತದಲ್ಲ ನೋಡಿ.
ಕರೆಕ್ಟ್ ಇದೆ. ಸೊ ನೆಕ್ಸ್ಟು ಕಂಪೇರಿಂಗ್ ದಿ ಎಕ್ಸ್ ಆ್ಯಂಡ್ ವೈ ಕಾಂಪೊನೆಂಟ್ಸ್ ಆಫ್ ದ ಪೊಸಿಷನ್ ಕಂಪೇರ್ ಮಾಡೋಣ. ಈ ಕಂಪೇರ್ ಮಾಡಿ ನೋಡಿ, ಎಕ್ಸ್ ಏನಾಗ್ತದೆ, ಎಕ್ಸ್ ಇಸ್ ಈಕ್ವಲ್ ಟು 40 ಸ್ಕ್ವೇರ್ ಆಗ್ತದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, 16, ಆ್ಯಸ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್. ಟಿ ಟೂ ಸಬ್ಸ್ಟಿಟ್ಯೂಟ್ ಮಾಡಿ, 2 2 4, 4 4 16 ಆಗ್ತದೆ. ಸೊ ವೈ ಇಸ್ ಈಕ್ವಲ್ ಟು ಇಲ್ಲಿದೆ ನೋಡಿ, 1080 ಪ್ಲಸ್ ಟಿ ಸ್ಕ್ವೇರ್. ಸೊ ಆ್ಯಟ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ವೈ ಏನಾಗ್ತದೆ, 24 ಮೀಟರ್ ಆಗ್ತದೆ. 10 × 2 = 20, 20 + 4 ಸೊ 24 ಮೀಟರ್. ಸೊ ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 11 ಓದಬೇಕು ವಿದ್ಯಾರ್ಥಿಗಳು. ಏನಾಗ್ತದೆ ನೋಡಿ, ವೆನ್ ದ ಕಾಯಿನ್ ಈಸ್ ಜಸ್ಟ್ ಆನ್ ದ ವರ್ಜ್ ಆಫ್ ಸ್ಲಿಪ್ಪಿಂಗ್, ಇಟ್ ಜಸ್ಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಅ ಸೆಂಟ್ರಿಪೆಟಲ್ ಫೋರ್ಸ್ ಫಾರ್ ಬೀಯಿಂಗ್ ದ್ಯಾಟ್ ಕಾಯಿನ್ ಇನ್ ದ ಸರ್ಕ್ಯುಲರ್ ಮೋಷನ್. ಹೌದಾ, ಸ್ಟ್ಯಾಟಿಕ್ ಫ್ರಿಕ್ಷನ್ ಏನಾಗಿ ಆ್ಯಕ್ಟ್ ಆಗ್ತದೆ ಅಂದರೆ ವಿದ್ಯಾರ್ಥಿಗಳೇ, ಸೆಂಟ್ರಿಪೆಟಲ್ ಫೋರ್ಸ್ ಆಗಿ ಆ್ಯಕ್ಟ್ ಆಗ್ತದೆ ಅದು. ಸೊ ಸಿಂಪಲ್ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮನ್ನು ನಾನು ಯೂಸ್ ಮಾಡ್ತೇನೆ. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಆಫ್ಟರ್ ಮೊಮೆಂಟಮ್. ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಎಮ್ ಒಮೆಗಾ ಆರ್. ಸೊ ಎಮ್ ಒಮೆಗಾ ಆರ್, ಐ ವಿಲ್ ಟೇಕ್ 1 1 2 2. ಸೊ ಮಾಸ್ ಅಂತೂ ಸೇಮ್ ಇರ್ತದೆ, ಕ್ಯಾನ್ಸಲ್ ಆಗ್ತದೆ. ಸೊ ಆರ್ ಟು ಅಪಾನ್ ಆರ್ ಒನ್ ತೊಗೊಳ್ಳಿ. ಸೊ ಆರ್ ಟು ಅಪಾನ್ ಆರ್ ಒನ್ ಇಸ್ ಈಕ್ವಲ್ ಟು ಒಮೆಗಾ 1 upon ω2. ಸೊ ಆರ್ ಟು ಅಪಾನ್ ಆರ್ ಒನ್ ಇಸ್ ಈಕ್ವಲ್ ಟು ಒಮೆಗಾ 1 ಎಷ್ಟಿದೆ ವಿದ್ಯಾರ್ಥಿಗಳ ಕ್ವಶನಲ್ಲಿ? ಹಾಂ, ಎಸ್, ವೆರಿ ಗುಡ್. ಎಷ್ಟಿದೆ, 1 1 ಅಂತ ತೊಗೋಬೋದಾ? ಹ್ಞೂ. ಒಮೆಗಾ 2 ಎಷ್ಟಿದೆ? ಹ್ಞೂ ಹೇಳಿ, ಎಷ್ಟಿದೆ? 4. ಸೊ ಆರ್ ಟು ಇಸ್ ಈಕ್ವಲ್ ಟು ಏನಾಯಿತು, ಆರ್ ಟು ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿ, ಹ್ಞೂ, 1/4 × R1. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದೇನು, ಆರ್ ಒನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಏನಿದೆ ಆರ್ ಒನ್ನು ಕೊಟ್ಟಿದ್ದೆ, ಆರ್ ಒನ್ ದಟ್ ಈಸ್ ಡಿಸ್ಟೆನ್ಸ್ 4 ಅಂತೆ. 4 4 ಕ್ಯಾನ್ಸಲ್. ಸೊ ಆರ್ ಟು ಇಸ್ ಈಕ್ವಲ್ ಟು, ಆರ್ ಟು ಇಸ್ ಈಕ್ವಲ್ ಟು 1 cm ವುಡ್ ಬಿ ದ ರೈಟ್ ಆನ್ಸರ್. ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ? ಹಾಂ, ಇಲ್ಲಿ ನೋಡಿ, ಅವ್ರು ಏನು ಮಾಡಿದ್ದಾರೆ ಕ್ವಶನಲ್ಲಿ, ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಮೆಗಾ 2 ಆ್ಯಕ್ಚುಲಿ ಅದರ ವ್ಯಾಲ್ಯೂ ಎಷ್ಟಿದೆ ಅಂದರೆ 2 ಇದೆ. ಐ ಫಾರ್ಗೋಟ್ ಟು ಟೆಲ್ ಒನ್ ಥಿಂಗ್, ಎಮ್ ಒಮೆಗಾ ಸ್ಕ್ವಯರ್ ಆರ್ 1, ಎಮ್ ಒಮೆಗಾ ಸ್ಕ್ವಯರ್ 2 ಆರ್ 2. ಅದು ಇದು ಸ್ಕ್ವೇರ್ ಸ್ಕ್ವೇರ್ ಆಗಬೇಕು. ಅಕಾರ್ಡಿಂಗ್ ಟು ಕ್ವಶನ್ ಒಮೆಗಾ 2 2 ಇದೆ, ಯಾಕಂದರೆ ಕ್ವಶನಲ್ಲಿ ಡಬಲ್ ಅಂತ ಹೇಳಿದ್ದಾರೆ ನೋಡಿ. ಕ್ವಶನಲ್ಲಿ ಡಬಲ್ ಅಂತ ಹೇಳಿದ್ದಾರೆ, ಡಬಲ್ ಅಂದರೆ 2, ಸ್ಕ್ವೇರ್ ಮಾಡಿ 4 ಆಗ್ತದೆ. ಒಮೆಗಾ 1 ಆ್ಯಕ್ಚುಲಿ 1 ಅದರ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಆರ್ 2 ಇಸ್ ಈಕ್ವಲ್ ಟು 1 cm. ಓಕೆ, ಸೊ ಕಮಿಂಗ್ ಟು 12th ಕ್ವಶನ್, ಕಮಿಂಗ್ ಟು 12th ಕ್ವಶನ್. 12th ಕ್ವಶನನ್ನು ಒಂದು ಸತಿ ನೋಡ್ಕೊಳ್ಳಿ. ಸೊಲ್ಯೂಷನ್ 12. ಹಾಂ, ಏನಿದೆ ನೋಡಿ, ಜಸ್ಟ್ ಗೋತ್ರ ದಿ ಕ್ವಶನ್. ಓದ್ರ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ವೆಲಾಸಿಟಿ ಆಫ್ಟರ್ ಕೊಲಿಸನ್ ಅಂತೆ. ಮೋಷನ್, ಲಾಸ್ ಆಫ್ ಮೋಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು, ಕೊಲಿಸನಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಹೌದಲ್ಲ, ವೆಲಾಸಿಟಿ ಆಫ್ಟರ್ ಕೊಲಿಸನ್ ಇಕ್ವೇಷನ್ ನಮಗೆ ಗೊತ್ತಿದೆ. ವಿ ಒನ್ ಇಸ್ ಈಕ್ವಲ್ ಟು ಎಮ್ ಒನ್ ಮೈನಸ್ ಇ ಎಮ್ ಟು ಯು ಒನ್ ಪ್ಲಸ್ 1 + ಇ ಎಮ್ ಟು ಯು ಟು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು. ಇದು ನಮಗೆ ಗೊತ್ತಿದೆ, ಹೌದಲ್ಲ? ವಿ ಒನ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ವೆಲಾಸಿಟಿ ಆಫ್ಟರ್ ಕೊಲಿಸನ್ ಅಂತ ಕೇಳಿದ್ದಾರೆ ಅವರು, ಕ್ಯಾಲ್ಕುಲೇಷನ್ ಮಾಡೋಣ. ಸೊ ವಿ ಒನ್ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಎಮ್ ಒನ್ ಎಷ್ಟಿದೆ, ಎಮ್ ಟು ಎಷ್ಟಿದೆ, ಇ ವ್ಯಾಲ್ಯೂ ಎಷ್ಟಿದೆ ಅಂದರೆ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್, ಇ ಅಂದರೆ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ 2/3 ಇದೆ. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 28 ms ಸಿಗ್ತದೆ ವಿ ಒನ್. ಸೊ ಹಾಗಾದರೆ ವಿ ಟು ಏನಾಗ್ತದೆ ನೋಡಿ, ವಿ ಟು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ ಅಲ್ಲ, ಎಮ್ ಟು ಇ ಎಮ್ ಒನ್ ಯು ಟು ಪ್ಲಸ್ 1 + ಇ ಎಮ್ ಒನ್ ಯು ಒನ್. ಡೈರೆಕ್ಟ್ ಫಾರ್ಮುಲಾ ವಿದ್ಯಾರ್ಥಿಗಳಿವೆ, ಎಮ್ ಒನ್ ಪ್ಲಸ್ ಎಮ್ ಟು. ಸೊ ಎಲ್ಲ ವ್ಯಾಲ್ಯೂಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ,
So you will get minus 4 meter per second. So 1 kg ball, 2 kg ball, erdu opposite direction alli travel aagta ide. Howda coefficient of restitution 2 by 3 ide. Collision aad takshana ball A matu ball B na velocities v1 and v2. So option B would be the right answer. Understood? Next, coming to question number 13. Question number 13. Question A ball hits the floor and rebounds after an inelastic collision. In this case, enakta nodi. Yes, correct. Option C correct aagtade. Theory based question idu. The total momentum of the ball and the earth is conserved. Yes, option C is correct. Option C would be the right answer. The momentum of the ball is conserved. Adu tappaktade. The mechanical energy of the ball conserved. Adu tappaktade. Total momentum of the ball and earth is conserved. Artha madkoli. Okay? Yes. So coming to question number 14. Solution 14. ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ನು, ಒಂದು ಗ್ರಾಫನ್ನು ಕೊಟ್ಟುಬಿಟ್ಟು ಅದು ಯಾವುದು ಅಂತ ಕೇಳಿದ್ದಾರೆ. ಅದು ಸ್ಪಿಯರಾ, ರಿಂಗಾ, ಡಿಸ್ಕಾ, ಹೆಲೋ ಸಿಲಿಂಡರ್ ಅಂತ ಕೇಳಿದ್ದಾರೆ. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ನಮ್ಗೆ ಗೊತ್ತಿದೆ ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ರೋಲಿಂಗ್ ಬಾಡಿ ಈಸ್ ಗಿವನ್ ಬೈ 1/2 mv² 1+k² / r². ಎಂ ಅಂದರೆ ಮಾಸು, ವಿ ಅಂದರೆ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ, K ಅಂದರೆ ರೇಡಿಯಸ್ ಆಫ್ ಗೈರೇಷನ್, R ಅಂದರೆ ರೇಡಿಯಸ್. ಹೌದಾ? ಹಾಗಾದರೆ ಇದನ್ನು ಹೇಗೆ ಬರಿಬೋದು ನಾನು? E/v² = 1/2 1+k² / r². E/v² ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ E/v² ಏನಿದೆ? 3/4 ಇದೆ. ಗ್ರಾಫಲ್ಲಿ ನೋಡಿ, ಇ ವ್ಯಾಲ್ಯೂ 3 ಇದೆ, ವಿ ಸ್ಕ್ವೇರ್ ವ್ಯಾಲ್ಯೂ 4 ಇದೆ. ಹೌದಲ್ಲ? ಕರೆಕ್ಟ್ ಇದೆ. ಹಾಗಾದರೆ ಏನು ಬರಿಬೋದು ನಾನು? 3/4 = 1/2 + ಏನಂತ ಬರಿಬೋದು ನಾನು ಇದನ್ನು? ಹಾಂ, ಐ ವಿಲ್ ರೈಟ್ 1/2 ಈ ಕಡೆ ತೊಗೊಂಬಿಡಿಯಲ್ಲ. ಕರೆಕ್ಟ್ ಆಗ್ತದೆ. ನಾನು ಹೇಗೆ ಬರೀತೀನಿ ನೋಡಿ, ಇದನ್ನು E/v² 3/4 ಇದೆ, 1/2 1+k² / r². ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 6/4 1+k² / r² 2 2s are 2 3s are ಸೊ 3/2 ಇದನ್ನು ಈ ಕಡೆ ಹಾಕಿ, -1 k² / r² ಆಯಿತು. ಹೌದಲ್ಲ? ಹಾಗಾದರೆ 3/2 1 ಇದು ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಿ. ಸೊ ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ? 2 ಬರೀತೇನೆ, 3 - 2, ಸೊ k² / r² ಸೊ 3/2 ಅಂದರೆ 1 ಆಯಿತು. 1/2 = k² / r² ಹೌದಾ? ಸೊ k² / r² ರೇಷಿಯೋ 1/2 ಯಾವ ಒಂದು ಆಬ್ಜೆಕ್ಟ್ಗೆ ಇರ್ತದೆ ವ್ಯಾಲ್ಯೂ? ಎಸ್, ಡಿಸ್ಕ್ಗೆ ಇರ್ತದೆ. ಇದ್ರ ವ್ಯಾಲ್ಯೂ ಡಿಸ್ಕ್ಗೆ ಇರ್ತದೆ. k² / r² ವ್ಯಾಲ್ಯೂ 1/2 ಡಿಸ್ಕ್ಗೆ ಇರ್ತದೆ ವಿದ್ಯಾರ್ಥಿಗಳೇ. ಡಿಸ್ಕು ಹೌದಲ್ಲ? ಡಿಸ್ಕು, ಸ್ಪಿಯರು ಕಲ್ತಿರೋದಿಲ್ಲ ನಾವು, ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನಲ್ಲಿ ಕಲ್ತಿದ್ದೀವಿ. ಡಿಸ್ಕಿನ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಕ್ಚುಲಿ ಏನು ವ್ಯಾಲ್ಯೂ ಡಿಸ್ಕಿಂದು? m/r² / 2 ಅಂದರೆ 1/2 m/r² ಮೊಮೆಂಟ್ ಆಫ್ ಇನರ್ಷಿಯಾ. ಹೌದಲ್ವಾ? ಸೊ 1/2. ಸೊ 1/2 ಯಾವುದಕ್ಕೆ ಇರ್ತದೆ ವಿದ್ಯಾರ್ಥಿಗಳೇ? ಡಿಸ್ಕ್ಗೆ ಇರ್ತದೆ. ಸೊ ಡಿಸ್ಕ್ ವುಡ್ ಬಿ ದ ರೈಟ್ ಆನ್ಸರ್. ಎಸ್, ಆಪ್ಷನ್ ಸಿ ಈಸ್ ಕರೆಕ್ಟ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 14. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನ್ ನಂಬರ್ 14ನ ಓದಿ. 14 ಮುಗೀತಲ್ಲ, ಹಾಂ, 15. ಸಲ್ಯೂಷನ್ 15. ಗೋ ಥ್ರೂ ದಿ ಕ್ವಶನ್ ನಂಬರ್ 15. 15 ಏನ ಓದಿ, ಕ್ವಶನ್ ಅನ್ನು ಓದಿ.
ಏನಿದೆ? ಹಾಂ, ಟೂ ಬಾಡೀಸ್ ಆಫ್ ಮಾಸ್ 8 kg ಆರ್ ಪ್ಲೇಸ್ಡ್ ಎಟ್ ದ ವರ್ಟೈಸಸ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಎಸ್ ಐ ಶುಡ್ ಕ್ಯಾಲ್ಕುಲೇಟ್ ವಾಟ್ ಯಾವ ಒಂದು ಡಿಸ್ಟೆನ್ಸಲ್ಲಿ ಇಟ್ಟರೆ ಅದರ ಮೇಲೆ ರಿಸಲ್ಟೆಂಟ್ ಫೋರ್ಸು ಝೀರೋ ಇರ್ತದೆ. ಗ್ರಾವಿಟೇಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಹಾಗಾದರೆ ನೋಡಿ, ಒಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ ಅವರು. ವೆರಿ ಗುಡ್, ಕೊಡಲಿ, ಏನು ತಪ್ಪಿಲ್ಲ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ, ಇದು ಸೆಂಟ್ರಾಯ್ಡ್ ಅಂತ ತಗೋತೇನೆ ನಾನು. ದಿಸ್ ಇಸ್ ಸೆಂಟ್ರಾಯ್ಡ್, ಜಿ ಜಿ ಅಂತ ತೊಗೊಂಡಿದ್ದಾರೆ ಸೆಂಟ್ರಾಯ್ಡನ್ನು. ಟೂ ಬಾಡೀಸ್ ಆಫ್ ಮಾಸ್ 8 kg ಆ್ಯಂಡ್ 8 kg ಆರ್ ಪ್ಲೇಸ್ಡ್ ಆ್ಯಟ್ ಎ ಆ್ಯಂಡ್ ಬಿ ಅಂತೆ. ದೆನ್ ಎ ಥರ್ಡ್ ಬಾಡಿ ಆಫ್ ಮಾಸ್ 2 kg ಈಸ್ ಪ್ಲೇಸ್ಡ್ ಆಟ್ ದ ಸೆಂಟ್ರಾಯ್ಡ್ ಅಂತೆ. 2 kgನ ಇಲ್ಲಿ ಇಟ್ಟಿದ್ದಾರೆ. ಓಕೆ, ಇಫ್ ಎ ಜಿ ದೆನ್ ಬಿ ಜಿ ಆ್ಯಂಡ್ ಸಿ ಜಿ ಎಷ್ಟು ಕೊಟ್ಟಿದ್ದಾರೆ ಅವರು? 1 meter ಅಂತೆ. ವೇರ್ ಶುಡ್ ಅ ಫೋರ್ತ್ ಬಾಡಿ ಆಫ್ ಮಾಸ್ 4 kg be placed so that the resultant force on 2 kg body is zero ಅಂತ. ಈ 4 kg ಮಾಸನ್ನು ನೀವು ಎಲ್ಲಿ ಇಟ್ಟರೆ ಇದ್ರ ಮೇಲೆ ರಿಸಲ್ಟೆಂಟ್ ಫೋರ್ಸು ಝೀರೋ ಆಗ್ತದಂತೆ. ಹಾಗಾದರೆ ಬನ್ನಿ, ರಿಸಲ್ಟೆಂಟ್ ಫೋರ್ಸ್ ಇಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಒನ್ ಸ್ಕ್ವೇರ್ ಪ್ಲಸ್ ಎಫ್ ಟು ಸ್ಕ್ವೇರ್ ಪ್ಲಸ್ 2F1 ಎಫ್ ಟು ಕಾಸ್ ಥೀಟಾ. ಹೌದಾ? ಈಗ ನೀವೇನು ಮಾಡಿ, ಹಾಂ, ಫಸ್ಟು ಎಫ್ ಒನ್ ಎಫ್ ಟೂನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಎಫ್ ಒನ್ ಮತ್ತು ಎಫ್ ಟೂವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇಲ್ಲೋಡಿ ನೋಡಿ, ಸಪೋಸ್ ಈ 4 kg ಮಾಸನ್ನು ನಾನೇನಾದರೂ ಇಲ್ಲಿ ತಂದಿಟ್ಟರೆ, ಈ 8 kg ಮತ್ತು 4 kg ಮಧ್ಯೆ ಗ್ರಾವಿಟೇಷನ್ ಫೋರ್ಸ್ ಇರ್ತದೆ. ಈ 8 kg ಮತ್ತು 4 kg ಮಧ್ಯೆ ಗ್ರಾವಿಟೇಷನ್ ಫೋರ್ಸ್ ಇರ್ತದೆ. ಸೊ ಎಫ್ ಇಸ್ ಈಕ್ವಲ್ ಟು ಜಿ M1 M2 ಅಪಾನ್ ಆರ್ ಸ್ಕ್ವೇರ್. ಹೌದಾ? ಆರ್ ಅಂದರೆ 1, ಹೌದಾ? ಆದರೆ ಏನಾಗ್ತದೆ ನೋಡಿ, M1 ಅಂದರೆ ಎಷ್ಟು? 8. M2 ಅಂದರೆ 4. 8 × 4 ಎಷ್ಟಾಗ್ತದೆ ನೋಡಿ? 8 × 4 ನೋ, ಐ ಶುಡ್ ಟೇಕ್ ದಿಸ್ ಒನ್, 2 kg. ಸೊ 8 × 2 16 ಆಗ್ತದೆ. ಸೊ 16g/1. ಸೊ ಎಫ್ ಒನ್ ಏನಾಯಿತು? 16g. ಎಫ್ ಟೂನು ಕೂಡ 16g ಇರ್ತದೆ. ನೋಡಿ, ಈ 8 kg ಇದ್ರ 2 kg ಮಧ್ಯೆ ಗ್ರಾವಿಟೇಷನ್ ಫೋರ್ಸು 16g ಇದೆ. ಈ 8 kg ಮತ್ತು 2 kg ಮಧ್ಯೆ ಗ್ರಾವಿಟೇಷನ್ ಫೋರ್ಸು 60g ಇದೆ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ, ಎಫ್ ಇಸ್ ಈಕ್ವಲ್ ಟು F1² + F2² + 2F1F2 ಕಾಸ್ ಥೀಟಾ. ಏನಾಗ್ತದೆ ನೋಡಿ, 16g² + 2 × 16g ಕಾಸ್ 120 degrees. ಇಲ್ಲ, ಆ್ಯಂಗಲ್ ಎಷ್ಟಿದೆ? 120 degrees, ಕರೆಕ್ಟ್ ಇದೆಯಾ? ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ ಅವರು. ಹಾಗಾದರೆ ಎಫ್ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡಿ, ಆನ್ಸರ್ ಈಸ್ 16g. ರಿಸಲ್ಟ್ ಅಂಡ್ ಫೋರ್ಸ್ 16g ಆಗ್ತದೆ. ಹಾಗಾದರೆ ವಿ ನೋ ದ್ಯಾಟ್ ಎಫ್ ಇಸ್ ಈಕ್ವಲ್ ಟು ಜಿ M1 M2/R² ಈ ಆರ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆರ್ ಇಸ್ ಈಕ್ವಲ್ ಟು ಎಫ್ ಏನಾಗ್ತದೆ ನೋಡಿ, ಜಿ M1 M2/F. ಸೊ ಆರ್ ಇಸ್ ಈಕ್ವಲ್ ಟು ಜಿ, ಹಾಂ, ಜಿಗೆ ಜಿ ಬರುತ್ತೇನೆ. M1 ಅಂದರೆ 2, M2 ಅಂದರೆ ಇದು 4, ÷F. ಎಫ್ ಎಷ್ಟು ಬಂದಿದೆ? 16g. ಜಿ ಜಿ ಕ್ಯಾನ್ಸಲ್, 4 × 1 = 4. ಸೊ 2/4, 2/4 ಅಂದರೆ ಎಷ್ಟಾಗ್ತದೆ ನೋಡಿ, ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2/4 ಅಂದರೆ 2×1 = 2. ಸೊ ಸ್ಕ್ವೇರ್ ರೂಟ್ ಆಫ್ 1/2 ವುಡ್ ಬಿ ದ ರೈಟ್ ಆನ್ಸರ್. ಅಂದರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 16. ನೋಡಿ, ಟೂ ಕೆಪಲರಿ ಟ್ಯೂಬ್ಸ್ ಪಿ ಆ್ಯಂಡ್ ಕ್ಯೂ ಆರ್ ಡಿಪ್ಡ್ ವರ್ಟಿಕಲಿ ಇನ್ ವಾಟರ್. ದ ಹೈಟ್ ಆಫ್ ದ ವಾಟರ್ ಲೆವೆಲ್ ಇನ್ ಕೆಪಲರಿ ಟ್ಯೂಬ್ ಈಸ್ 2/3 ಆಫ್ ದ ಹೈಟ್ ಇನ್ ಎ ಕೆಪಲರಿ ಟ್ಯೂಬ್ ಕ್ಯೂ. ದ ರೇಷಿಯೋ ಆಫ್ ದೇರ್ ಡಯಾಮೀಟರ್ ಈಸ್ ಅಂತೆ. ಎರಡು ಕೆಪಲರಿ ಟ್ಯೂಬ್ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿದೆ
The height of the capillary tube is inversely proportional to diameter. ಹೌದಾ? ಹಾಗಾದರೆ ಎಚ್ ಒನ್ ಒನ್ ಅಪಾನ್ ಡಿ ಒನ್ ಆಗ್ತದೆ, ಎಚ್ ಟೂ ಒನ್ ಅಪಾನ್ ಡಿ ಟೂ ಆಗ್ತದೆ, ಹೌದಲ್ವಾ? ಹಾಗಾದರೆ ಎಚ್ ಒನ್ ಅಪಾನ್ ಎಚ್ ಟೂ ಏನಾಗ್ತದೆ? ಒನ್ ಅಪಾನ್ ಡಿ ಒನ್ ಡಿವೈಡೆಡ್ ಬೈ ಒನ್ ಅಪಾನ್ ಡಿ ಟೂ, ಅಂದರೆ ಡಿ ಟೂ ಅಪಾನ್ ಡಿ ಒನ್ ಆಗ್ತದೆ. ಸೊ ಡಿ ಟೂ ಅಪಾನ್ ಡಿ ಒನ್ ಇಸ್ ಈಕ್ವಲ್ ಟು ಎಚ್ ಒನ್ ಅಪಾನ್ ಎಚ್ ಟೂ, ಹೌದಾ? ಹೌದಾ? ಡಿ ಟೂ ಅಪಾನ್ ಡಿ ಒನ್ ಇಸ್ ಈಕ್ವಲ್ ಟು ಎಚ್ ಒನ್ ಅಪಾನ್ ಎಚ್ ಟೂ. ಕರೆಕ್ಟ್ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ನೋಡಿ, ಇಲ್ಲೂ ಮಿಸ್ ಮ್ಯಾಚ್ ಆಯ್ತೇನು ಇಲ್ಲಲ್ಲ. ಈ ಡಿ ಟೂ ಮೇಲೆ ಹೋಗ್ತದೆ, ಡಿ ಒನ್ ಕೆಳಗೆ ಇದೆ. ಸೊ ಡಿ ಟು ಅಪಾನ್ ಡಿ ಒನ್ ಇಸ್ ಈಕ್ವಲ್ ಟು ಎಚ್ ಒನ್ ಅಪಾನ್ ಎಚ್ ಟೂ. ಕರೆಕ್ಟ್ ಇದೆಲ್ಲ. ಹಾಗಾದರೆ ಎಚ್ ಒನ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ, ಎಷ್ಟಿದೆ ಎಚ್ ಒನ್ನು? ಟೂ ಇದೆ. ಎಚ್ ಟು ಎಷ್ಟಿದೆ? ತ್ರೀ ಇದೆ. ಬಟ್ ಅವ್ರ ಕ್ವಶನ್ನಲ್ಲಿ ನಮಗೇನು ಕೇಳಿದ್ದಾರೆ? ದ ರೇಷಿಯೋ ಆಫ್ ದೇರ್ ಡಯಾಮೀಟರ್ ಈಸ್ ಅಂತೆ. ಅಂದರೆ ಅವರು ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ? ಡಿ ಒನ್ ಅಪಾನ್ ಡಿ ಟು ಇಸ್ ಈಕ್ವಲ್ ಟು ಹೌ ಮಚ್ ಅಂತೆ. ಸೊ ಹಾಗಾದರೆ ಡಿ ಒನ್ ಅಪಾನ್ ಡಿ ಟು ಏನಾಗ್ತದಂದರೆ, ಸೊ ಇಲ್ಲಿದೆ ನೋಡಿ, ಡಿ ಟು ಅಪಾನ್ ಡಿ ಒನ್ ಎಷ್ಟಿದೆ? ಟೂ ಬೈ ತ್ರೀ. ಇದನ್ನು ರೆಸಿಪ್ರೋಕಲ್ ಮಾಡಿ, ತ್ರೀ ಬೈ ಟೂ ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಚಿಲ್ಡ್ರನ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ ಸೆವೆಂಟೀನ್. ಕ್ವಶನ್ ನಂಬರ್ ಸೆವೆಂಟೀನ್, ಸೊಲ್ಯೂಷನ್ ಫಾರ್ ಸೆವೆಂಟೀನ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಕರ್ವ್ಸ್ ರೀಪ್ರೆಸೆಂಟ್ ದಿ ವೇರಿಯೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ದ ಐಡಿಯಲ್ ಗ್ಯಾಸ್ ಆಟ್ ಕಾನ್ಸ್ಟಂಟ್ ಪ್ರೆಷರ್ ಅಂತೆ. ಹೌದು, ಆಪ್ಷನ್ ಬಿ ಈಸ್ ಕರೆಕ್ಟ್ ಚಿಲ್ಡ್ರನ್. ಸೆಕೆಂಡ್ ಗ್ರಾಫ್ ಏನಾಗ್ತದಂದರೆ ಕರೆಕ್ಟ್ ಆಗ್ತದೆ. ಯಾಕೆ? ಯಾಕಂದರೆ ನಮ್ಗೆ ಗೊತ್ತಿದೆ ನೋಡಿ ಏನು, ಅಲ್ಫಾ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒನ್ ಅಪಾನ್ ಟಿ. ಕಲ್ತಿದ್ದೀವಿ ನೋಡಿ, ಥರ್ಮೋಡೈನಮಿಕ್ಸ್ ಚಾಪ್ಟ್ರಲ್ಲಿ ಈ ರೀತಿ ಗ್ರಾಫನ್ನು ನಾವು ಬಿಡಿಸಿದ್ದು ನೋಡಿ. ಅಲ್ಫಾ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒನ್ ಅಪಾನ್ ಟಿ ಇರ್ತದೆ. ಅಂದರೆ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಫಾ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒನ್ ಅಪಾನ್ ಟಿ. ಅಫ್ಕೋರ್ಸ್ ಅದು ಇನ್ವರ್ಸ್ಲಿ ಟು ಟೆಂಪ್ರೇಚರ್ ಇರ್ತದೆ, ಬಟ್ ಅಲ್ಫಾ ವಿ ಈಸ್ ಕೋಇಫಿಷಿಯಂಟ್ ಆಫ್ ವಾಲ್ಯೂಮೆಟ್ರಿಕ್ ಎಕ್ಸ್ಪಾನ್ಷನ್ ಈಸ್ ಇನ್ವರ್ಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಪ್ರೋಕಲ್ ಆಫ್ ದ ಟೆಂಪ್ರೇಚರ್. ಸೊ ಹಾಗಾದರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 18, ಸೊಲ್ಯೂಷನ್ ಫಾರ್ 18. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಏನಿದೆ ನೋಡಿ ಕ್ವಶನಲ್ಲಿ, ಹಾಂ, ಕಾರ್ನಾಟ್ ಎಂಜಿನ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ಎಸ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಯಾಕೆ ನೋಡಿ, ಎಫಿಸಿಯನ್ಸಿ ಈಸ್ ಗಿವನ್ ಬೈ ಒನ್ ಮೈನಸ್, ಏನಂತ ತಗೋಬೋದು ಅಂದರೆ ಒನ್ ಮೈನಸ್ ಟಿ ಎಲ್ ಅಪಾನ್ ಟಿ ಎಚ್. ಟಿ ಎಲ್ ಅಂದರೆ ಏನು? ಹಾಂ, ಇದೆ ನೋಡಿ ಕ್ವಶನಲ್ಲಿ ಇದೆ ನೋಡಿ, ಟಿ ಎಲ್ ಅಂದರೆ ಏನು? ಹಾಂ, ಎಸ್, ಕೋಲ್ಡ್ ರಿಸರ್ವೈರ್ ಟೆಂಪ್ರೇಚರು. ಟಿ ಎಚ್ ಅಂದರೆ ಹಾಟ್ ರಿಸರ್ವೈರ್ ಟೆಂಪ್ರೇಚರ್ ಅಂತೆ, ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಇಫ್ ಟಿ ಎಲ್ ಕಾನ್ಸ್ಟಂಟ್, ಟಿ ಎಲ್ ಕಾನ್ಸ್ಟಂಟ್ ಇದೆ, ಹಾಗಾದರೆ ರೇಷಿಯೋ ಏನಾಗ್ತದೆ ನೋಡಿ? ರೇಷಿಯೋ ಆಫ್ ಟಿ ಎಲ್ ಅಪಾನ್ ಟಿ ಎಚ್ ಏನಾಗ್ತದೆ ಅಂದರೆ ಡಿಕ್ರೀಸ್ ಆಗ್ತದೆ, ಡಿಕ್ರೀಸ್ ಕಡಿಮೆ ಆಗ್ತದೆ. ಹಾಗಾದರೆ ಟಿ ಎಲ್ ಅಪಾನ್ ಟಿ ಎಚ್ ಈ ವ್ಯಾಲ್ಯೂ, ಈ ರೇಷಿಯೋ ಡಿಕ್ರೀಸ್ ಆದರೆ, ಇದೇನಾದರೂ ಡಿಕ್ರೀಸ್ ಆದರೆ ಹೋಲ್ ಟರ್ಮ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಒನ್ ಮೈನಸ್ ಟಿ ಎಲ್ ಅಪಾನ್ ಟಿ ಎಚ್, ಈ ಹೋಲ್ ಟರ್ಮ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಸೊ ದೇರ್ ಫೋರ್ ಎಫಿಸಿಯನ್ಸಿ ಇನ್ಕ್ರೀಸಸ್ ನಾನ್ ಲೀನಿಯರ್ಲಿ ಅಂತ ತಗೋತೀವಿ. ನಾನ್ ಲೀನಿಯರ್ಲಿ, ಓಕೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 19, ಸೊಲ್ಯೂಷನ್ 19. ಕ್ವಶನ್ ನಂಬರ್ 19 ನಾವು ಸ್ವಲ್ಪ ನಾವು ನೋಡೋಣ ವಿದ್ಯಾರ್ಥಿಗಳೇ, ಏನಿದೆ ಕ್ವಶನ್ ನಂಬರ್ 19 ಅಲ್ಲಿ ಬನ್ನಿ.
ಎಸ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಎಸ್, ಲೆವೆಲ್ ಒನ್ ಕ್ವಶನ್ ಇದು. ಏನಿದೆ ನೋಡಿ, ನಮ್ಗೆ ಗೊತ್ತಿದೆ ಶಾರ್ಟ್ಕಟ್ ಫಾರ್ಮುಲಾ, ಯು ಇಸ್ ಈಕ್ವಲ್ ಟು ಎನ್ ಇಂಟು ಎಫ್ ಅಪಾನ್ ಟು ಇಂಟು ಆರ್ ಟಿ. ಹೌದಾ, ಎಫ್ ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮು, ಎನ್ ಅಂದರೆ ನಂಬರ್ ಆಫ್ ಮೋಲ್ಸು, ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು, ಟಿ ಅಂದರೆ ಟೆಂಪ್ರೇಚರು. ಸೊ ಯುಗೆ ಯು ಬರೀತೀನಿ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಟು. ಹೌದಾ, ನೆಕ್ಸ್ಟು ಎಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲೋಡಿ, ಗ್ಯಾಸ್ ಮಿಕ್ಸ್ಚರ್ ಕಂಟೇನ್ಸ್ ಮೋನೋ ಅಟಾಮಿಕ್ ಗ್ಯಾಸು ಮತ್ತು ಡೈ ಅಟಾಮಿಕ್ ಗ್ಯಾಸ್ ಅಂತೆ. ಮೋನೋಗೆ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇರ್ತದೆ. ಹೌದಾ, 3 ಅಂತ ಬರೀತೀನಿ. ಪ್ಲಸ್ ಡೈಗೆ ಡಿಗ್ರೀಸ್ ಆಫ್ ಫ್ರೀಡಮ್ 5 ಇರ್ತದೆ. ಸೊ 3 + 5 ಎಫ್ ಎಷ್ಟಾಯಿತು, 3 + 5 ಆಯಿತು, ಡಿವೈಡೆಡ್ ಬೈ 2 ಆರ್ ಇಂಟು ಟಿ. ಮತ್ತು ಇಲ್ಲಿ ಯಾಕೆ 2 ತೊಗೊಂಡಿದ್ದೀರಿ ಸರ್? 2 ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ, 2 ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡಿ 8 RT ವುಡ್ ಬಿ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20. ಸೊ ಸೊಲ್ಯೂಷನ್ ಫಾರ್ 20 ಕ್ವಶನ್ ಏನಿದೆ ನೋಡಿ, ಆಸೋಲೇಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಎ ಪೆಂಡುಲಮ್ ಆಸೋಲೇಟ್ಸ್ ಸಿಂಪಲ್ ಹಾರ್ಮೋನಿಕಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತೆ. ಏನಿರ್ಬೋದು? ಎಸ್, ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಬೇಸಿಕ್ ಇದು, ಆಪ್ಷನ್ ಎ ಈಸ್ ಕರೆಕ್ಟ್. ಅಂದರೆ ದ ಸೈಜ್ ಆಫ್ ದ ಬಾಬ್ ಆಫ್ ಪೆಂಡುಲಮ್ ಈಸ್ ನೆಗ್ಲಿಜಿಬಲ್ ಆ್ಯಸ್ ಕಂಪೇರ್ಡ್ ವಿತ್ ದ ಲೆಂತ್ ಆಫ್ ದ ಪೆಂಡುಲಮ್. ಯಾಕಂದರೆ ಟಿ ಈಸ್ ಈಕ್ವಲ್ ಟು 2π√ ಆಫ್ ಎಲ್ ಅಪಾನ್ ಜಿ. ಟೈಮ್ ಪಿರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್ಮು ಯಾರ ಮೇಲೆ ಡಿಪೆಂಡ್ ಇಲ್ಲ ಅಂದರೆ ಅದು ಮಾಸ್ ಮೇಲೆ ಡಿಪೆಂಡ್ ಇಲ್ಲ, ಮಾಸ್ ಆಫ್ ದ ಬಾಬ್. ಹೌದಾ, ಅದ್ರ ಜೊತೆಗೆ ಅಲ್ಲಿ ಏನಿರಬೇಕಂದ್ರೆ ಆ್ಯಂಗ್ಯುಲರ್ ಆ್ಯಂಪ್ಲಿಟ್ಯೂಡ್ ಈಸ್ ಲೆಸ್ ದೆನ್ 10 ಡಿಗ್ರಿ. ಇಲ್ಲೇನಿದೆ, ಅಸಂಪ್ಷನ್ ಮಾಡ್ಕೋತೀವಿ ನೋಡಿ, ಈ ಆ್ಯಂಗಲ್ ಏನಿರಬೇಕಂದ್ರೆ ಸ್ಮಾಲ್, ಈ ಟೀಟಾ ಏನಿರಬೇಕು, ಕಡಿಮೆ ಇರಬೇಕು ಈ ಟೀಟಾ. ಅದಕ್ಕೆ ಅಲ್ಲಿ ಸೈನ್ ಟೀಟಾ ಆಲ್ಮೋಸ್ಟ್ ಈಕ್ವಲ್ ಟು ಟೀಟಾ ಅಂತ ತಗೋತೀವಿ. ಬಿಕಾಸ್ ಟೀಟಾ ಈಸ್ ವೆರಿ ಸ್ಮಾಲ್. ಎಷ್ಟು ಸ್ಮಾಲ್? ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್, ಅಂದರೆ ಹತ್ತಿರ ಒಳಗಡೆ ಸ್ಮಾಲ್ ಆ್ಯಂಗಲ್ ಅಂತ ತಗೋತೀವಿ. ಇಸ್ ಇಟ್ ಕ್ಲಿಯರ್? ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 21. ಸೊಲ್ಯೂಷನ್ 21 ಏನಿದೆ ನೋಡಿ, ಟು ಪ್ರೊಪಗೇಟ್ ಬೋತ್ ಲಾಂಗಿಟ್ಯೂಡಿನಲ್ ಆ್ಯಂಡ್ ಟ್ರಾನ್ಸ್ವರ್ಸ್ ವೇವ್ಸ್ ಎ ಮಟೀರಿಯಲ್ ಮಸ್ಟ್ ಹ್ಯಾವ್ ಅಂತೆ. ಮಟೀರಿಯಲ್ ಹತ್ರ ಏನಿರಬೇಕಂತೆ? ಎಸ್, ಎರಡೂ ಇರಬೇಕು. ಒಂದು ಬಲ್ಕ್ ಮಾಡ್ಯುಲಸ್ ಇರಬೇಕು, ಅದರ ಜೊತೆಗೆ ಶೇರ್ ಮಾಡ್ಯುಲಸ್ ಇರಬೇಕು. ಸೊ ಬೇಸಿಕ್ ಕ್ವಶನ್ ಇದು. ಎಸ್, ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 22. ಸೊಲ್ಯೂಷನ್ ಫಾರ್ 22. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಎ ಕಾಪರ್ ರಾಡ್ ಎ ಬಿ ಆಫ್ ಲೆಂತ್ ಎಲ್ ಈಸ್ ರೊಟೇಟೆಡ್ ಅಬೌಟ್ ಆ್ಯಂಡ್ ವಿತ್ ಕಾನ್ಸ್ಟಂಟ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಾಮ್ ದ ಆಕ್ಸಸ್ ಆಫ್ ರೊಟೇಷನ್ ಈಸ್ ಅಂತೆ. ಓಕೆ, ಸಿಂಪಲ್ ಇದೆ. ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಹಾಗಾದರೆ ಕ್ವಶನನ್ನು ನೋಡೋಣ, ಬನ್ನಿ. ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ನಮಗೆ ಎಲೆಕ್ಟ್ರಿಕಲ್ ಫೋರ್ಸ್ ಫಾರ್ಮುಲಾ ಗೊತ್ತಿದೆ. ಇ ಇಂಟು ಇ, ಇ ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು. ಹೌದಾ, ಹಾಂ. ಈ ಫೋರ್ಸು, ಈ ಎಲೆಕ್ಟ್ರಿಕ್ ಫೋರ್ಸು ಏನನ್ನು ಪ್ರೊವೈಡ್ ಮಾಡ್ತದೆ? ಆ್ಯಂಗ್ಯುಲರ್ ವೆಲಾಸಿಟಿಯನ್ನು ಪ್ರೊವೈಡ್ ಮಾಡ್ತದೆ. ಆ್ಯಂಗ್ಯುಲರ್ ವೆಲಾಸಿಟಿ ಅಂದರೆ ಏನು ಪ್ರೊವೈಡ್ ಮಾಡ್ತದೆ ಅಂದರೆ, ಆ್ಯಂಗ್ಯುಲರ್ ವೆಲಾಸಿಟಿ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಲ್ಲ, ಎಮ್ ಒಮೆಗಾ ಸ್ಕ್ವಯರ್ ಎಕ್ಸ್ ಅಂತ ತಗೋತಾನೆ. ಎಲೆಕ್ಟ್ರಿಕಲ್ ಫೋರ್ಸು ನೆಸೆಸರಿ ಆ್ಯಂಗ್ಯುಲರ್ ಮೊಮೆಂಟಮನ್ನು ಪ್ರೊಡ್ಯೂಸ್ ಮಾಡ್ತು, ಕೊಡ್ತು. ಹಾಗಾದರೆ ಎರಡು ಈಕ್ವಲ್ ಇರ್ತಾವಲ್ಲ, ಇ ಇಂಟು ಇ, ಎಮ್ ಒಮೆಗಾ ಸ್ಕ್ವಯರ್ ಎಕ್ಸ್ ಅಂತ ತಗೋತಾನೆ. ಹೌದಾ, ಹಾಗಾದರೆ ಇ ಇಂಟು ಇ ಈಸ್ ಈಕ್ವಲ್ ಟು, ಇ ಇಂಟು ಇ ಈಸ್ ಈಕ್ವಲ್ ಟು ಎಮ್ಗೆ ಎಮ್ ಬರೀತಾನೆ. ಹಾಂ, ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ, ವಿದ್ಯಾರ್ಥಿಗಳೇ,
ಇಲ್ಲಿ ನಮಗೆ ಗೊತ್ತಿದೆ ವಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಒಮೆಗಾ, ಅಂದರೆ ವಿ ಇಸ್ ಈಕ್ವಲ್ ಟು ಆರ್ ಒಮೆಗಾ ಅಂತಿದೆ ನೋಡಿ. ಆರ್ ಬದಲಿ ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀವಿ ಅಷ್ಟೇ, ಸ್ಮಾಲ್ ಎಕ್ಸ್. ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆ್ಯಂಗ್ಯುಲರ್ ವೆಲಾಸಿಟಿ. ಹಾಗಾದರೆ ಏನಾಗ್ತದೆ ನೋಡಿ, ಎಮ್ಗೆ ಎಮ್ ಬರೀತೇನೆ, ಒಮೆಗಾ ಸ್ಕ್ವಯರ್ ಅಂದರೆ ಒಮೆಗಾ ಸ್ಕ್ವಯರ್ ಏನಾಗ್ತದೆ ನೋಡಿ ಇಲ್ಲಿ, ವಿ ಇಸ್ ಈಕ್ವಲ್ ಟು ಎಕ್ಸ್ ಒಮೆಗಾ. ಒಮೆಗಾ ಸ್ಕ್ವಯರ್ ಏನಾಗ್ತದೆ, ವಿ ಅಪಾನ್ ಎಕ್ಸ್ ಆಗ್ತದೆ. ಸೊ ವಿ ಅಪಾನ್ ಎಕ್ಸ್ ಒಮೆಗಾ ಸ್ಕ್ವಯರ್, ಹೌದಲ್ಲ, ಕರೆಕ್ಟ್ ಇದೆಯಲ್ಲ. ಕರೆಕ್ಟ್ ಇದೆಯಲ್ಲ. ಓಕೆ, ಲೆಟ್ ಇಟ್ ಬಿ. ಈ ಮೆಥಡನ್ನು ನಾವು ಯೂಸ್ ಮಾಡೋದು ಬೇಡ, ಸ್ವಲ್ಪ ಯಾಕೋ ಕನ್ಫ್ಯೂಷನ್ ಆಗಲಿಕ್ಕೆ. ಸೊ ಲೆಟ್ ಅಸ್ ಟೇಕ್ ಸಿಂಪಲ್ ಮೆಥಡ್ ನೋಡಿ. ಎಲೆಕ್ಟ್ರಿಕಲ್ ಫೋರ್ಸ್ ಅಂದರೆ ಏನು, ಇ ಇಂಟು ಇ. ಈ ಎಲೆಕ್ಟ್ರಿಕಲ್ ಫೋರ್ಸು ಏನನ್ನು ಕೊಡ್ತದಂದರೆ, ನೆಸೆಸರಿ ಸೆಂಟ್ರಿ ಪೆಟಲ್ ಫೋರ್ಸನ್ನು ಕೊಡ್ತದೆ. ಯಾಕಂದರೆ ಅದು ತಿರುಗ್ತಾ ಇದೆ ಅಲ್ಲ, ರಾಡ್ ತಿರುಗ್ತಾ ಇದೆ. ಎಲೆಕ್ಟ್ರಿಕ್ ಫೋರ್ಸ್ ಪ್ರೊವೈಡ್ಸ್ ನೆಸೆಸರಿ ಸೆಂಟ್ರಿ ಪೆಟಲ್ ಫೋರ್ಸ್, ಅಂದರೆ ಈ ಎಲೆಕ್ಟ್ರಿಕ್ ಫೋರ್ಸು ಸೆಂಟ್ರಿ ಪೆಟಲ್ ಫೋರ್ಸನ್ನು ಕೊಡ್ತು. ಸೊ ಎಲೆಕ್ಟ್ರಿಕ್ ಫೋರ್ಸ್ ಇಸ್ ಈಕ್ವಲ್ ಟು ಸೆಂಟ್ರಿ ಪೆಟಲ್ ಫೋರ್ಸ್. ಸೆಂಟ್ರಿ ಪೆಟಲ್ ಫೋರ್ಸ್ ಅಂದರೆ ಏನು, ಎಮ್ ವಿ ಸ್ಕ್ವಯರ್ ಅಪಾನ್ ಆರ್. ಆರ್ ಅಂದರೆ ಇಲ್ಲಿ ಎಕ್ಸ್, ಇಷ್ಟೇ ತೊಗೊಬಿಡಿ. ಸೊ ಏನಾಗ್ತದೆ ನೋಡಿ, ಇ ಇಸ್ ಈಕ್ವಲ್ ಟು ಎಮ್, ಎಮ್ಗೆ ಎಮ್ ಬರೀತೇನೆ, ವಿ ವಿ ಅಂದರೆ ನಮಗೆ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಆರ್ ಒಮೆಗಾ. ಆರ್ ಅಂದರೆ ಏನಿಲ್ಲಿ, ಎಕ್ಸ್, ಎಕ್ಸ್ ಒಮೆಗಾ ಅಂತ ತೊಗೋತಾನೆ. ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ಆ್ಯಂಡ್ ಆ್ಯಂಗ್ಯುಲರ್ ವೆಲಾಸಿಟಿ. ಹಾಗಾದರೆ ವಿ ಸ್ಕ್ವಯರ್ ಅಂದರೆ ಏನಾಗ್ತದೆ, ಎಕ್ಸ್ ಸ್ಕ್ವಯರ್ ಒಮೆಗಾ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್, ಇಯನ್ನು ಈ ಕಡೆ ತಗೊಳ್ಳಿ, ಇಷ್ಟು ಬರೀತೇನೆ. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್. ಸೊ ಇ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಒಮೆಗಾ ಸ್ಕ್ವಯರ್ ಡಿವೈಡೆಡ್ ಬೈ ಇ ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಚಿಲ್ಡ್ರನ್, ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 23. ಸೊಲ್ಯೂಷನ್ 23. ಹಾಂ, ಏನಾಗ್ತದೆ, ಡೈರೆಕ್ಟ್ ಆನ್ಸರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಸರ್ ಆಪ್ಷನ್ ಬಿ ಯಾಕೆ ಕರೆಕ್ಟು ನಮ್ಗೆ ಗೊತ್ತಿದೆ. ಇನ್ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ಅಂದರೆ, ಲ್ಯಾಮ್ಡಾ ಅಪಾನ್ 2πε0r ಕ್ರಿಯೇಟ್ ಮಾಡ್ತದೆ. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ಆರ್? ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 24. ಸೊಲ್ಯೂಷನ್ ಫಾರ್ 24. ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಕ್ವಶನನ್ನು ಓದಿ ಒಂದ್ಸತಿ. ಓದಿದ್ರ ಏನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ ಕ್ವಶನಲ್ಲಿ? ಎಸ್, ಯು ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ವಾಟ್ ಕ್ಯೂ, ಕ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಕ್ಯೂ ಎಷ್ಟಿರ್ತದೆ, ಚಾರ್ಜ್ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಓಕೆ, ನಮ್ಗೆ ಗೊತ್ತಿದೆ ವರ್ಕ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಡೈರೆಕ್ಟ್ ಫಾರ್ಮುಲಾ ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ 0.12. ಹೌದಾ, ನಮಗೆ ಎಫ್ ಅಂದರೆ ಗೊತ್ತಿದೆ ಏನು, ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ಏನು, ಕ್ಯೂ ಇಂಟು ಇ. ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಕ್ಯೂ ಇಂಟು ಇ ಎಲೆಕ್ಟ್ರಿಕ್ ಫೋರ್ಸ್. ಎಫ್ ಅಂದರೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಸ್ಮಾಲ್ ಕ್ಯೂ ಆದರೂ ತೊಗೊಳ್ಳಿ, ಕ್ಯಾಪಿಟಲ್ ಕ್ಯೂ ಆದರೂ ತೊಗೊಳ್ಳಿ. ಎಕ್ಸ್ಗೆ ಎಕ್ಸ್ ಎಕ್ಸ್ ಕೊಟ್ಟಿದ್ದಾರೆ ಎಷ್ಟು, 0.5, 0.12 ಬರೀತಾರೆ. ಸೊ ಕ್ಯೂ ಇ ಕೊಟ್ಟಿದ್ದಾರೆ, ಇ ಎಷ್ಟಿದೆ, 300, 0.5. ಸೊ 0.12. ಸೊ ಕ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿ, ಯು ವಿಲ್ ಗೆಟ್ 800 ಮೈಕ್ರೋಕೂಲಮ್ ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 25. ಸೊಲ್ಯೂಷನ್ 25. ಕ್ವಶನನ್ನು ಓದಿ, ಕ್ವಶನನ್ನು ಓದಿಬಿಟ್ಟು ಹೇಳಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕು. ವೆರಿ ಗುಡ್, ಐ ಶುಡ್ ಕ್ಯಾಲ್ಕುಲೇಟ್ ಎಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ ವ್ಯಾಲ್ಯೂ ಎಷ್ಟಿರ್ತದೆ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ, ಥಿಕ್ನೆಸ್ ಕೊಟ್ಟಿದ್ದಾರೆ 4×10⁻³ ಮೀಟರ್. ಡಿನೂ ಕೊಟ್ಟಿದ್ದಾರೆ 3.5×10⁻³ ಮೀಟರ್. ನಮ್ಗೆ ಗೊತ್ತಿದೆ ಎ ಇಂಟು ಎಪ್ಸಿಲಾನ್ ನಾಟ್ ಡಿ ಇಸ್ ಈಕ್ವಲ್ ಟು
ಎ ಎಪ್ಸಿಲಾನ್ ನಾಟ್ ಹಾಂ ಏನಂತ ಬರಿಬೋದು ಹೇಳಿ ಎಸ್ ಡಿ ಪ್ಲಸ್ 3.5 ಮೈನಸ್ ಟಿ ಪ್ಲಸ್ ಟಿ ಅಪಾನ್ ಕೆ ಏನು ಕ್ಯಾನ್ಸಲ್ ಆಯ್ತು ನೋಡಿ ಎ ಎಪ್ಸಿಲಾನ್ ನಾಟ್ ಕ್ಯಾನ್ಸಲ್ ಆಗ್ತದೆ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸಿಂಪಲ್ ಏನು ಉಳಿತದೆ ಅಂದರೆ ಝೀರೋ ಇಸ್ ಈಕ್ವಲ್ ಟು 3.5 ಮೈನಸ್ ಟಿ ಟಿ ಕೊಟ್ಟಿದ್ದಾರೆ ಎಷ್ಟು ಪ್ಲಸ್ ಟಿ ಅಪಾನ್ ಕೆ ಸೊ ಝೀರೋ 3.5 ಟಿ ಎಷ್ಟಿದೆ 4 ಸೊ 4 ಅಪಾನ್ ಕೆ ಸೊ ಕೆ ಇಸ್ ಈಕ್ವಲ್ ಟು 8 ವುಡ್ ಬಿ ದ ರೈಟ್ ಆನ್ಸರ್ ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಚಿಲ್ಡ್ರನ್ ಹೌದಾ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 26 ಸೊಲ್ಯೂಷನ್ ಏನಿದೆ ನೋಡಿ ಕ್ವಶನಲ್ಲಿ ಏನಿದೆ ಕೆಪಾಸಿಟನ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು ನೋಡಿ 8 ಡ್ರಾಪ್ಸ್ ಆಫ್ ಮರ್ಕ್ಯುರಿ ಆಫ್ ಈಕ್ವಲ್ ರೇಡಿಯಾಯ್ ಕಂಬೈನ್ ಟು ಫಾರ್ಮ್ ಎ ಬಿಗ್ ಡ್ರಾಪ್ ದ ಕೆಪಾಸಿಟನ್ಸ್ ಆಫ್ ದ ಬಿಗ್ ಡ್ರಾಪ್ ಆಸ್ ಕಂಪೇರ್ಡ್ ಟು ಈಚ್ ಸ್ಮಾಲರ್ ಡ್ರಾಪ್ ಈಸ್ ಅಂತ ಹಾಗಾದರೆ ಬನ್ನಿ ಇನಿಷಿಯಲ್ ಕೆಪಾಸಿಟನ್ಸ್ 4 ಪೈ ಎಪ್ಸಿಲಾನ್ ನಾಟ್ ಆರ್ ನಾಟ್ ಅಂತ ತಗೋತಾನೆ ಯಾಕಂದರೆ ನಮ್ಗೆ ಗೊತ್ತಿದೆ ಕೆಪಾಸಿಟನ್ಸ್ ಆಫ್ ದ ಸ್ಪೆರಿಕಲ್ ಸ್ಪಿಯರ್ 4 ಪೈ ಎಪ್ಸಿಲಾನ್ ನಾಟ್ ಆರ್ ಅಂತ ಹೇಳ್ಕೊಟ್ಟಿದ್ದೀನಿ ಹೌದಲ್ಲ ಸೊ ಡ್ರಾಪ್ಸು ಕೂಡ ಸ್ಪೆರಿಕಲಲ್ಲಿ ಇರ್ತವೆ ರೇನ್ ಡ್ರಾಪ್ಸು ಸೊ ಅದಕ್ಕೆ ನಾನು ಇನಿಷಿಯಲ್ ಸಿ ನಾಟ್ ಈಸ್ ಈಕ್ವಲ್ ಟು ಇಷ್ಟು ಅಂತ ಬರೆದಿದ್ದೀನಿ ನಾವು ವೆನ್ ದೇ ಆರ್ ಕಂಬೈನ್ಡ್ ಟು ಫಾರ್ಮ್ ಎ ಬಿಗ್ಗರ್ ಡ್ರಾಪ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಹೌದಾ ಹೌದಾ ಹಾಗಾದರೆ ಟೋಟಲ್ ವಾಲ್ಯೂಮ್ ಆಫ್ ದ ಮರ್ಕ್ಯುರಿ ಈಸ್ ಸೇಮ್ ವಾಲ್ಯೂಮಲ್ಲಿ ಏನು ಚೇಂಜ್ ಆಗೋದಿಲ್ಲ ಮರ್ಕ್ಯುರಿ ಇದು ಸೇಮ್ ಇರ್ತದೆ ಹಾಗಾದರೆ ಫೈನಲ್ ವಾಲ್ಯೂಮ್ ಈಸ್ ಈಕ್ವಲ್ ಟು 8 ಡ್ರಾಪ್ಸ್ ಇಂಟು ಇನಿಷಿಯಲ್ ವಾಲ್ಯೂಮ್ ಆಫ್ ಈಚ್ ಡ್ರಾಪ್ ಕರೆಕ್ಟ್ ಇದೆ ಹೌದಾ ಸೊ ಫೈನಲ್ ವಾಲ್ಯೂಮ್ ಏನಿದೆ 4/3πr³ ವಾಲ್ಯೂಮ್ ಆಫ್ ದ ಸ್ಪಿಯರ್ ಸೊ 8×4/3πr³ ಹೌದಾ ಸೊ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು r³ ಇಸ್ ಈಕ್ವಲ್ ಟು 8×r³ ಆಗ್ತದೆ ಸೊ ಆರ್ ಇಸ್ ಈಕ್ವಲ್ ಟು 2×r⁻ ಆಗ್ತದೆ ಸೊ ಫೈನಲ್ ಕೆಪಾಸಿಟನ್ಸನ್ನು ನಾನು ಏನು ತಗೋತಾನೆ ಸಿ ಇಸ್ ಈಕ್ವಲ್ ಟು 4πε₀r⁻ ಅಂತ ತಗೋತಾನೆ ಸೊ ಸಿ ಇಸ್ ಈಕ್ವಲ್ ಟು 4πε₀ ಆರ್ ನಾಟ್ ವ್ಯಾಲ್ಯೂ ಎಷ್ಟಿದೆ ಎಷ್ಟಿದೆ ಆರ್ ನಾಟ್ ವ್ಯಾಲ್ಯೂ r/2 ಆಗ್ತದೆ ಇಲ್ಲ ನೋಡಿ ಆರ್ ನಾಟ್ ಈಸ್ ಈಕ್ವಲ್ ಟು 2 ಆಗ್ತದೆ ಸೊ 2 ಕರೆಕ್ಟ್ ಇದೆ ಅಲ್ವಾ ಆ್ಯಕ್ಚುಲಿ ನಾನು ಇದು ಏನಂತ ತೊಗೋಬೇಕು ಐ ಶುಡ್ ಟೇಕ್ ಆರ್ ಆ್ಯಕ್ಚುಲಿ ಆರ್ ನಾಟ್ ತೊಗೊಂಬಿಟ್ಟಿದ್ದೀನಿ ನಾನು ಐ ಶುಡ್ ಟೇಕ್ ಆರ್ ಸೊ ಆರ್ ಅಂದ್ರೇನು ಆರ್ ನಾಟ್ ಬೈ 2 ಹಾಗಾದರೆ ನೋಡಿ ಸಿಗೆ ಸಿ ಬರೀತೇನೆ 2ಗೆ 2 ಬರೀತೇನೆ 4πε₀ ಆರ್ ನಾಟ್ ಅಂದರೆ ಏನು ಸಿ ನಾಟ್ ಸೊ ಸಿ ಈಸ್ ಈಕ್ವಲ್ ಟು ಸಿ ನಾಟ್ ಡಿವೈಡೆಡ್ ಬೈ 2 ಅಂದರೆ ಸಿ ಈಸ್ ಈಕ್ವಲ್ ಟು ಸಿ ನಾಟ್ ಡಿವೈಡೆಡ್ ಬೈ 2 ಸಾರಿ ಐ ಮೇಡ್ ಅ ಲಿಟ್ಲ್ ಸ್ಮಾಲ್ ಮಿಸ್ಟೇಕ್ ಹಿಯರ್ ನೋಡಿ ಸಿ ಈಸ್ ಈಕ್ವಲ್ ಟು 4πε₀ ಆರ್ ಇದೆ ಸೊ ಸಿಗೆ ಸಿ ಬರೀತೀನಿ 4πε₀ ಆರ್ ಅಂದ್ರೇನು 2×r⁻ ಸೊ ಸಿ ಈಸ್ ಈಕ್ವಲ್ ಟು 2ಗೆ 2 ಬರೀತೀನಿ 4πε₀ ಆರ್ ನಾಟ್ ಸೊ 2×4πε₀ ಆರ್ ನಾಟ್ ಅಂದ್ರೇನು ಸಿ ನಾಟ್ ಸೊ ಸಿ ಈಸ್ ಈಕ್ವಲ್ ಟು 2×c⁻ ವುಡ್ ಬಿ ದ ರೈಟ್ ಆನ್ಸರ್ ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್ 2 ಟೈಮ್ಸ್ ಹೌದಾ ಸೊ ಕಮಿಂಗ್ ಟು ಕ್ವಶನ್ ನಂಬರ್ 27 ಎಸ್ ಸೊಲ್ಯೂಷನ್ ಫಾರ್ 27 ಏನಿದೆ ನೋಡಿ ಕ್ವಶನನ್ನು ಓದಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಇನ್ ದ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಬಿನೂ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಡಿನೂ ಕೂಡ ಕರೆಕ್ಟ್ ಇದೆ ಬಟ್ ಸ್ಟೇಟ್ಮೆಂಟ್ ಸಿ ತಪ್ಪಿದೆ ಏನು ಅವ್ರೇನು ಹೇಳ್ತಿದ್ದಾರೆ ಪೋಲಾರ್ ಮಾಲಿಕ್ಯೂಲ್ಸ್ ಡೂ ನಾಟ್ ಪೊಸಸ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅಂತೆ ಬಟ್ ಆ್ಯಕ್ಚುಲಿ ಏನು
ಪೋಲಾರ್ ಮಾಲಿಕ್ಯೂಲ್ಸ್ ಪೊಸಸ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟು. ಮತ್ತು ಅವ್ರು ಏನು ಕೊಟ್ಟಿದ್ದಾರೆ, ಡೂ ನಾಟ್ ಪೊಸಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ, ವಿತೌಟ್ ಎನಿ ಹೆಸಿಟೇಷನ್, ಆಪ್ಷನ್ ಸಿ ಈಸ್ ರಾಂಗ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 28. ಹಾಂ, ಕಮಿಂಗ್ ಟು ಕ್ವಶನ್ ನಂಬರ್ 28. ಸೊಲ್ಯೂಷನ್ 28 ಕ್ವಶನನ್ನು ಓದಿ, ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಇರತಕ್ಕಂಥ ಕ್ವಶನ್ಸ್ ಇವೆಲ್ಲವೂ ಓದಿದ್ರ. ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು? 3. ಹೌದಾ? ಅಂದರೆ ಇನ್ ಸೀರೀಸ್ ಕಾಂಬಿನೇಷನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೆಪಾಸಿಟನ್ಸ್ ಅಲೌಡ್ ಎನ್ ಇಸ್ ಈಕ್ವಲ್ ಟು 3, ಇದು ಗೊತ್ತಿದೆ. ಇಫ್ ಎಮ್ ರೋಸ್ ಆರ್ ದೇರ್, ಸಪೋಸ್ ಎಮ್ ರೋಸ್ ಏನಾದರೂ ಇದ್ದರೆ ಏನಾಗ್ತದೆ ನೋಡಿ, ಸಿ ಎಫೆಕ್ಟಿವ್ ಏನಾಗ್ತದೆ ಅಂದರೆ ಎಮ್ ಇಂಟು ಸಿ ಅಪಾನ್ ಎನ್ ಆಗ್ತದೆ. ಸಿ ಎಫೆಕ್ಟಿವ್ ಕೊಟ್ಟುಬಿಟ್ಟಿದ್ದಾರೆ 6, ಎಮ್ಗೆ ಎಮ್, ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2 microfarad, ಎನ್ ಅಂದರೆ ಮ್ಯಾಕ್ಸಿಮಮ್ 3 ಇದೆ, ಹಾಗಾದರೆ ಎಮ್ ಈಸ್ ಈಕ್ವಲ್ ಟು 9 ಆಯಿತು. ಎಮ್ ವ್ಯಾಲ್ಯೂ ಏನಾಯಿತು, 9 ಸಿಕ್ತು ನನಗೆ ಎಮ್ ವ್ಯಾಲ್ಯೂ. ಹಾಗಾದರೆ ಎನ್ ಈಸ್ ಈಕ್ವಲ್ ಟು ಎಮ್ ಇಂಟು ಎನ್, ಸೊ ಎಮ್ 9, ಎನ್ ಎಷ್ಟು 3, ಸೊ 9 into 3 27. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಕಮಿಂಗ್ ಟು ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ನೋಡಿ, ತುಂಬ ಈಸಿ ಇದೆ ಕ್ವಶನ್ನು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು ಹೇಳಿ. ಏನೋ ನಮಗೆ ಗೊತ್ತಿದೆ, ಸಿ ಈಸ್ ಈಕ್ವಲ್ ಟು ಕ್ಯೂ ಅಪಾನ್ ವಿ, ಅದನ್ನು ಕೊಟ್ಟಿದ್ದಾರೆ 12 microfarad. ಎಸ್, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ 1/2 × Q × V, ದಟ್ ಈಸ್ ಈಕ್ವಲ್ ಟು ಏರಿಯಾ. ಏರಿಯಾ ಈಸ್ ಈಕ್ವಲ್ ಟು ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ನಮಗೆ ಗೊತ್ತಿದೆ ಅದು. ಹಾಗಾದರೆ ಯು ಈಸ್ ಈಕ್ವಲ್ ಟು 1/2 × ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಕ್ಯೂ ಎಷ್ಟಿದೆ 120 ಇದೆ, ವಿ ಎಷ್ಟಿದೆ 10 ಇದೆ. ಸೊ ಹಾಗಾದರೆ 600 joule ವುಡ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 30. ಸಲ್ಯೂಷನ್ 30 ನೋಡಿ, ಕ್ವಶನನ್ನು ಓದಿ. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಇರತಕ್ಕಂಥ ಕ್ವಶನ್ಸ್ ಇವೆಲ್ಲವೂ ಏನಿದೆ ನೋಡಿ. ಎ ವೈರ್ ಆಫ್ ರೆಸಿಸ್ಟೆನ್ಸ್ 3 ohm ಈಸ್ ಸ್ಟ್ರೆಚ್ಡ್ ಟು 2x ಇಟ್ಸ್ ಒರಿಜಿನಲ್ ಲೆಂತ್, ದ ರೆಸಿಸ್ಟೆನ್ಸ್ ಆಫ್ ದ ನ್ಯೂ ವೈರ್ ವಿಲ್ ಬಿ. ನೋಡಿ, ವೈರನ್ನು ಏನು ಮಾಡಿದ್ದಾರೆ, 2 times ಒರಿಜಿನಲ್ ಲೆಂತಿಂದ ಇನ್ಕ್ರೀಸ್ ಮಾಡಿದ್ದಾರೆ, ಸ್ಟ್ರೆಚ್ ಮಾಡಿದ್ದಾರಂತೆ. ಹಾಗಾದರೆ ರೆಸಿಸ್ಟೆನ್ಸ್ ಆಫ್ ದ ನ್ಯೂ ವೈರ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಶಾರ್ಟ್ಕಟ್ ಫಾರ್ಮುಲಾ ಗೊತ್ತಿದೆ, ನ್ಯೂ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು n² × ಓಲ್ಡ್ ರೆಸಿಸ್ಟೆನ್ಸ್. ಎಷ್ಟು ಟೈಮ್ ಅದನ್ನು ಸ್ಟ್ರೆಸ್ ಮಾಡಿದ್ದಾರೆ, 2x ಅಂತ ಹೇಳಿದ್ದಾರೆ, ಅಂದರೆ 2² × r ಎಷ್ಟಿದೆ 3 ಇದೆ. ಸೊ 4 × 3 ಕಿತ್ನ ಹೋತಾ ಹೇ ಬೈ, ಆನ್ಸರ್ ಈಸ್ 12. ಸೊ ನ್ಯೂ ರೆಸಿಸ್ಟೆನ್ಸ್ ಈಸ್ 12 ohm. ಆಪ್ಷನ್ ಡಿ ಈಸ್ ಕರೆಕ್ಟ್. ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ.